ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಲಾ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಂಕಣಗ್ರಸ್ತ ಕೇತುಗ್ರಸ್ತ ಸೂರ್ಯಗ್ರಹಣದ ವಿಚಾರಕ್ಕಾಗಿ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇದೇ ಅಕ್ಟೋಬರ್ ಎರಡು ಬುಧವಾರದಂದು ಮಹಾಲಯ ಅಮಾವಾಸ್ಯ ದಿನ ಅಲ್ಲಿ ಕೇತುಗ್ರಸ್ತವಾದ ಕಂಕಣ ಸೂರ್ಯಗ್ರಹಣ ಅಥವಾ ಈ ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಎನ್ನುವಂಥ ಒಂದು ಗ್ರಹಣವು ಸಂಭವಿಸಲಿದೆ ಈ ಗ್ರಹಣವು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಾಣಿಸುತ್ತೆ ಆದರೆ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಹುಣ್ಣಿಮೆ ಎಂದು ಅನಂತನ ಎಂದು ಅಲ್ಲಿ ಮಹಾಲಯದ ಆರಂಭದ ದಿನದಲ್ಲಿ ಸಹ ಒಂದು ಗ್ರಹಣ ಸಂಭವಿಸಿದೆ ಅದು ಚಂದ್ರಗ್ರಹಣ ಇದೀಗ ಎರಡನೇ ಗ್ರಹಣವಾಗಿ ಅವಳಿ ಗ್ರಹಣವಾಗಿ ಸಂಭವಿಸುವಂಥದ್ದು ಅಲ್ಲಿ ಸೂರ್ಯಗ್ರಹಣ ಆಗಿರುತ್ತೆ ಹಾಗಾಗಿ ಅಲ್ಲಿ ಸಂಭವಿಸುವಂಥದ್ದು ಹ ಸೆಪ್ಟೆಂಬರ್ ಹದಿನೆಂಟರಂದು ಸಂಭವಿಸುವಂಥದ್ದು ವಿಶೇಷವಾಗಿ ಅಲ್ಲಿ ರಾಹುಗ್ರಸ್ತವಾದ ಚಂದ್ರಗ್ರಹಣ ಈಗ ಸಂಭವಿಸುವಂಥದ್ದು ಕೇತುಗ್ರಸ್ತವಾದ ಸೂರ್ಯಗ್ರಹಣ ಅಲ್ಲಿ ರವಿಯು ಇರುವಂಥ ಜಾಗದಲ್ಲಿ ಇರುವಂತಹ ಗ್ರಹ ಕೇತುವಿನ ಮನೆಯಲ್ಲಿ ಬರ್ತಾನೆ ರವಿಯು ಕೇತುವಿನ ಸಂದರ್ಭ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಈ ಒಂದು ಗ್ರಹಣಗಳು ಸಂಭವಿಸ್ತಾ ಇದೆ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಸೂರ್ಯ ಚಂದ್ರ ಕೇತು ಮತ್ತು ಬುಧರು ಹಸ್ತ ನಕ್ಷತ್ರದಲ್ಲಿ ಇರ್ತಾರೆ ಹಾಗಾಗಿ ಒಂದೇ ನಕ್ಷತ್ರದಲ್ಲಿ ಆದಿನ ನಾಲ್ಕು ಗ್ರಹಗಳು ಇರುವಂಥ ಒಂದು ಕಾಲದಲ್ಲಿ ಈ ಗ್ರಹಣ ಸಂಭವಿಸುತ್ತೆ ಈ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲವಾದ ಕಾರಣ ನಮ್ಮ ದೇಶದಲ್ಲಿ ಈ ಗ್ರಹಣದ ಸೂತಕ ಆಚರಣೆ ಇರುವುದಿಲ್ಲ ಅಂದರೆ ಯಾವುದೇ ಗ್ರಹಣವು ಯಾವ ಪ್ರದೇಶಕ್ಕೆ ಕಾಣಿಸುತ್ತೋ ಆ ಪ್ರದೇಶದಲ್ಲಿ ಮಾತ್ರ ಅದರ ಆಚರಣೆ ಅದಕ್ಕೆ ಸಂಬಂಧಪಟ್ಟ ಉಪವಾಸ ವ್ರತ ನಿಯಮ ಸೂತಕ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು ಎಂಬಂತಹ ನಿಯಮಗಳನ್ನು ಹಿಂದೆ ಋಷಿಗಳನ್ನು ರೂಪಿಸಿದ್ದಾರೆ ಹಾಗಾಗಿ ಯಾರೋ ಈ ಒಂದು ಗ್ರಹಣದ ಒಂದು ಸೂತಕದ ವಿಚಾರವಾಗಿ ಯಾರು ತಲೆ ಕೆಳಸೋ ಆತಂಕ ಪಡುವಂಥದ್ದನ್ನು ಭಾರತೀಯರು ಯಾರೂ ಆತಂಕ ಪಡೋದಿಲ್ಲ ಇನ್ನು ಈ ಗ್ರಹಣ ಎಲ್ಲೆಲ್ಲ ಕಾಣಿಸುತ್ತೆ ಅಂದರೆ ಉದಾಹರಣೆಗೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಜೊತೆಗೆ ಅಟ್ಲಾಂಟಿಕ್ ಸಾಗರದ ಭಾಗಗಳು ಪೆಸಿಫಿಕ್ ಸಾಗರದ ಭಾಗಗಳು ಜೊತೆಗೆ ದೂರ ಪ್ರದೇಶದಂತಹ ಭಾಗಗಳು ಅಲ್ಲಿ ಭಾಗಗಳಲ್ಲಿ ಕಾಣಿಸುತ್ತೆ ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ವಾಸಿಗಳಿಗೆ ಸ್ವಲ್ಪ ಗ್ರಹಣದ ಪರಿಣಾಮ ಜಾಸ್ತಿ ಇರುತ್ತೆ ಇನ್ನು ಈ ಕೆಲವೊಂದು ಸಾಗರ ಭಾಗದಲ್ಲಿ ಅಂದರೆ ಪೆಸಿಫಿಕ್ ಅಟ್ಲಾಂಟಿಕ್ ಅಂಟಾರ್ಟಿಕ ಮುಂತಾದ ಭಾಗದಲ್ಲಿ ಇರುವಂಥ ದ್ವೀಪ ಪ್ರದೇಶಗಳಿಗೆ ಸಹ ಇದರ ಒಂದು ಗ್ರಹಣದ ಪ್ರಭಾವ ಕಂಡುಬರುತ್ತೆ ಹಾಗೆ ಅಂತಹ ಪ್ರದೇಶಗಳಲ್ಲಿರುವಂಥವರಿಗೆ ಇದರ ಒಂದು ಆಚರಣೆ ಸೂತಕ ಅದನ್ನು ಮಾಡ್ಬೋದಾಗಿದೆ ಉಳಿದಂತೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಇದರೊಂದು ಯಾವುದೇ ಪರಿಣಾಮಗಳು ಇರೋದಿಲ್ಲ ಗ್ರಹಣದ ಒಂದು ಆಚರಣೆಯಲ್ಲಿ ಮಾಡಬೇಕಾಗಿಲ್ಲ ಅದರಲ್ಲಿ ಕೇತುಗ್ರಸ್ತ ಗ್ರಹಣ ಜೊತೆಗಲ್ಲಿ ರವಿ ಚಂದ್ರ ಬುಧರು ಎಲ್ಲರೂ ಹಸ್ತ ನಕ್ಷತ್ರ ಚಂದ್ರನವನ್ನು ಮರಳಿದರೆ ಚಂದ್ರನು ಯಾವಾಗಲೂ ಈ ರೀತಿಯ ಒಂದು ಆರೋಗ್ಯವನ್ನು ಸೂಚಿಸುವಂಥ ಗ್ರಹ ಆತನು ಒಂದು ವೈದ್ಯಕೀಯ ಆರೋಗ್ಯ ಅಥವಾ ಗಿಡಮೂಲಿಕೆ ಅಥವಾ ಗುಣಪಡಿಸುವಿಕೆ ಅಂತ ಸೂಚಿಸುವಂಥ ಒಂದು ಗ್ರಹವನ್ನು ನಮ್ಮ ಒಂದು ನಂಬಿಕೆಯಲ್ಲಿ ಬಂದಿದೆ ಹಾಗಾಗಿ ಅವನು ಎಲ್ಲ ಔಷಧ ವಸ್ತು ಅದಕ್ಕೆ ವನಮೂಲಿಕೆ ಇತ್ಯಾದಿಗಳಿಗ ಸಾತನು ಕಾರಕನು ಜೊತೆಗೆ ಔಷಧದ ಗುಣಪಡಿಸುವಂಥ ಒಂದು ಸಾಮರ್ಥ್ಯಗಳು ಚಂದ್ರನು ಎಂಬುವಂಥ ಹಾಗಾಗಿ ಅಲ್ಲಿ ಆ ಚಂದ್ರನಿಗೆ ಬಂದಂತಹ ಒಂದು ಗ್ರಹಣದ ಕಾಲದಲ್ಲಿ ಚಂದ್ರನು ರವಿ ಅಲ್ಲಿ ಅಲ್ಲೇ ಇದ್ದಾರೆ ಇಲ್ಲಿ ಕನ್ಯಾ ಇರುವಂಥದ್ದು ರವಿಯು ಅಲ್ಲಿ ಕನ್ಯಾ ನಕ್ಷತ್ರದಲ್ಲಿ ಇರುವಂಥದ್ದು ಹಾಗಾಗಿ ಹಸ್ತ ನಕ್ಷತ್ರವು ಚಂದ್ರನ ವ್ಯಾಪ್ತಿಗೆ ಅಥವಾ ಚಂದ್ರನ ದಶಾ ನಕ್ಷತ್ರ ಆಗಿರುವಂಥದ್ದು ಅವೆಲ್ಲವೂ ಒಂದು ಕಾರಣವಾಗಿ ಗಮನಿಸುವಾಗ ಅಲ್ಲಿ ರೋಗ ಉತ್ಪತ್ತಿ ಜೊತೆಗೆ ಔಷಧ ಒಂದು ಪರಿಣಾಮಗಳಾಗುವ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಔಷಧ ಪರಿಣಾಮಗಳು ಕೂಗ್ತವೆ ಔಷಧ ಉತ್ಪನ್ನಗಳಿಗೆ ಬೆಲೆ ಏರಿಕೆ ಹೆಚ್ಚಾಗುತ್ತದೆ ಸಾಂಕ್ರಾಮಿಕದ ಸ್ಫೋಟಗಳು ಹೆಚ್ಚಾಗಿ ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆ ಕುಸಿದು ಬೀಳುವಂಥದ್ದು ಎಲ್ಲ ಸಾಧ್ಯತೆಗಳು ಈ ಒಂದು ಕಾಲದಲ್ಲಿ ಬರುವಂಥದ್ದು ಹಾಗಾಗಿ ವಿಶೇಷವಾಗಿ ಆ ಒಂದು ಗ್ರಹಣ ಕಾಣಿಸಿದಂಥ ದೇಶದಲ್ಲಿ ಸ್ಟ ಆರಂಭವಾಗುವಂಥ ಈ ಸಾಂಕ್ರಾಮಿಕವು ಇತರ ಎಲ್ಲ ದೇಶಗಳಿಗೂ ಖಂಡಾಂತರಗಳಿಗೂ ವ್ಯಾಪಾರ ಆಗುವಂಥ ಸಾಧ್ಯ ಇರುತ್ತೆ ಹಾಗಾಗಿ ಈ ಗ್ರಹಣದ ಪರಿಣಾಮ ಈ ಸೂರ್ಯಗ್ರಹಣದೂ ಅಷ್ಟೊಂದು ಉತ್ತಮವಾಗಿಲ್ಲ ಇನ್ನು ಈ ಗ್ರಹಣ ಅಲ್ಲಿ ಅಕ್ಟೋಬರ್ ಎರಡು ಬುಧವಾರದಂದು ಮಹಾಲಯ ಅಮಾವಾಸ್ಯನ್ನು ಕಾಣಿಸುತ್ತೆ ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಅವಾಗ ರಾತ್ರಿ ಆಗಿರುತ್ತೆ ಅಂದರೆ ಭಾರತೀಯ ಕಾಲಮಾನ ರಾತ್ರಿ ಸುಮಾರು ಒಂಬತ್ತು ಹದಿಮೂರರಿಂದ ಅಲ್ಲಿ ಮಧ್ಯರಾತ್ರಿಯ ಬಳಿಕ ಸುಮಾರು ಮೂರು ಹದಿನೇಳರವರೆಗೆ ಅಂದರೆ ಅದು ಮೂರನೇ ತಾರೀಕು ಅಂತ ಇಟ್ಕೊಬೇಕು ಒಂಬತ್ತು ಎರಡನೇ ತಾರೀಕು ರಾತ್ರಿ ಕಾಲದಲ್ಲಿ ಒಂಬತ್ತು ಹದಿಮೂರರಿಂದ ರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷದವರೆಗೆ ಗ್ರಹಣದ ಒಂದು ಅವಧಿ ಇರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ಆಚರಣೆ ಪದ್ಧತಿಗೆ ನಮಗೆ ಬರೋದಿಲ್ಲ ಇನ್ನು ಈ ಗ್ರಹಣದಿಂದ ಸಂಭವಿಸುವಂಥ ಆಗಲೇ ಹೇಳಿದಂಥ ಕೆಲವೊಂದು ಅಡ್ಡ ಪರಿಣಾಮಗಳು ಅಲ್ಲಿ ಕನ್ಯಾ ರಾಶಿಯ ಭೂತತ್ವದ ರಾಶಿಯಾಗಿರುತ್ತೆ ಕನ್ಯಾ ರಾಶಿ ಒಂದೊಂದು ರಾಶಿಗೆ ಒಂದೊಂದು ತತ್ವಗಳು ಹೊಂದಿರುತ್ತೆ ಜಲತತ್ವ ಅಗ್ನಿ ತತ್ವ ವಾಯುತತ್ವ ಭೂತತ್ವ ಅಂತ ಹಾಗಾಗಿ ರಾಶಿಯು ಅಲ್ಲಿ ಇಂಥ ಭೂತತ್ವ ರಾಶಿ ಅಂದರೆ ಭೂಮಿಗೆ ಇದರಿಂದ ಹಲವಾರು ಭೂವಾಸಿಗಳಿಗೆ ಭೂಲೋಕಕ್ಕೆ ಭೂ ಲೋಕಕ್ಕೆ ಹಲವಾರು ಕಂಟಗಳು ಒಂದು ವ್ಯಾಪ್ತಿ ಬರುತ್ತೆ ಹಾಗಾಗಿ ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಬಿಸ್ನೆಸ್ಗಳಿರ್ಬೋದು ವ್ಯಾಪಾರ ಇರ್ಬೋದು ವೃತ್ತಿ ಇರ್ಬೋದು ಅವಕ್ಕೆ ತೊಂದರೆ ಕೃಷಿ ಚಟುವಟಿಕೆ ವ್ಯಾಪಾರ ಚಟುವಟಿಕೆ ವಾಣಿಜ್ಯ ಚಟುವಟಿಕೆ ಅಥವಾ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಅಂತ ಫೀಲ್ಡ್ಗಳಿರ್ಬೋದು ಅವೆಲ್ಲಕ್ಕೂ ಈ ಗ್ರಹಣದ ಬಳಿಕ ಸ್ವಲ್ಪ ಕಂಟ ಬರುವಂಥದ್ದು ಜೊತೆಗೆ ಅಲ್ಲಲ್ಲಿ ಕುಸಿತದ ಪ್ರಕರಣಗಳು ಭೂಕಂಪನದ ಪ್ರಕರಣಗಳು ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಅಗ್ನಿ ದುರಂತಗಳು ಇವೆಲ್ಲ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟು ಹೆಚ್ಚಾಗಲಿವೆ ಅನಿರೀಕ್ಷಿತವಾಗಿ ಭೂಕುಸಿತ ಆಗುವಂಥದ್ದು ಮಳೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ಕೆಲವೊಂದು ಪ್ರಳಯ ಸದೃಶವಾದ ಮಳೆಗಳು ಅನಿರೀಕ್ಷಿತವಾಗುವಂಥದ್ದು ಮರುಭೂಮಿ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಪ್ರವಾಹಗಳು ಬಂದು ಹಿಂದೆ ನಾವು ಗಮನಿಸಿದ್ದೇವೆ ಕೆಲವೊಂದು ಗ್ರಹಣದ ಬಳಿಕಲ್ಲಿ ಮರುಭೂಮಿಯಲ್ಲಿ ದಾಖಲೆ ಮಳೆ ಬಂದಂಥವು ಮರುಭೂಮಿಯಲ್ಲಿ ಎಲ್ಲಿಯೂ ಅಲ್ಲಿ ಒಂದು ಹನಿ ಮಳೆ ಬೀಳಂಥ ಎಲ್ಲಿ ಪ್ರವಾಹಗಳು ಎಷ್ಟೋ ವರ್ಷಗಳ ಬೆಳಕೆ ಮೂವತ್ತು ವರ್ಷ ಬೆಳಗ್ಗೆ ನಲವತ್ತು ವರ್ಷಗಳ ಪ್ರವಾಹ ಬಂದಂಥ ನಾವು ವಿಚಿತ್ರಗಳನ್ನು ವೀಡಿಯೋಗಳನ್ನು ನೋಡ್ತಾ ಇರ್ತೇವೆ ಅಂಥ ಒಂದು ವಿಚಿತ್ರ ಘಟನೆಗಳು ಈ ಒಂದು ಗ್ರಹಣದ ಬೆಳಕಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕೆಲವೊಂದು ಭಾಗದಲ್ಲಿ ಅಚಾನಕ್ಕಾಗಿ ಭೂ ಕುಸಿತಗಳು ಉಂಟಾಗುವಂಥದ್ದು ಜೊತೆಗೆ ಭೂಕುಸಿತದಿಂದ ಹಲವಾರು ಜೀವಹಾನಿಗಳು ಪ್ರಾಣಿಗಳಿಗೆ ಆಗುವಂಥ ಇವೆಲ್ಲವೂ ಭೂಮಿಯ ವಿಚಾರ ಆಯಿತು ಇನ್ನು ವ್ಯಾಪಾರ ವಾಣಿಜ್ಯ ಅಥವಾ ಇನ್ನಿತರ ಚಟುವಟಿಕೆಗೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಈ ವಿಚಾರ ಗಮನಿಸಿದೆ ಬುಧನು ವ್ಯಾಪಾರ ವಾಣಿಜ್ಯ ಅಥವಾ ಈ ಒಂದು ಬೇರೆ ಬೇರೆ ರೀತಿಯ ಕೊಡುಕೊಳ್ಳುವಿಕೆಗೆ ಅಥವಾ ಚಿಲ್ಲರ ರಿಟೇಲ್ ವ್ಯವಹಾರಗಳಿಗೆ ಇವೆಲ್ಲಕ್ಕೂ ಬುಧನು ಕಾರಕನಾಗಿರ್ತಾನೆ ಹಾಗಾಗಿ ಅಲ್ಲಿ ಬುಧನು ಅಲ್ಲೇ ಇರುವ ಕಾರಣ ಅಲ್ಲಿ ಗ್ರಹಣದ ಪರಿಣಾಮ ಆತನ ಮೇಲೆ ಆಗೋದ್ರಿಂದ ವ್ಯಾಪಾರ ವಾಣಿಜ್ಯ ಚಟುವಟಿಕೆ ಎಲ್ಲ ಕುಸಿಯುವಂಥದ್ದು ಈಗಾಗಲೇ ಇದ್ದಂಥ ರಿಸೆಷನ್ನ ಪರಿಣಾಮ ಸ್ವಲ್ಪ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು ಜೊತೆಗೆ ಎಲ್ಲ ರೀತಿಯ ಒಂದು ಅವಶ್ಯ ವಸ್ತುಗಳು ಅಲ್ಲಿ ಉದಾಹರಣೆಗೆ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಬೇಳೆ ಇರ್ಬೋದು ಹೆಸರು ಕಾಳು ಹೆಸರು ಬೇಳೆ ಇತ್ಯಾದಿಗಳಿರ್ಬೋದು ಮುಂತಹದ ಹಲವಾರು ಧಾನ್ಯಗಳ ಮತ್ತು ಆಹಾರ ಧಾನ್ಯಗಳ ಬೆಲೆಗಳು ಹೆಚ್ಚಳಾಗುತ್ತೆ ಈಗಾಗಲೇ ಬೆಲೆ ಏರಿಕೆ ಪರ್ವದಲ್ಲಿರುವಂಥದ್ದು ಅದು ಇನ್ನಷ್ಟು ಹೆಚ್ಚಳಾಗುತ್ತೆ ನಾವು ಗಮನಿಸಿದಂತೆ ಈಗ ಮೊದಲಂಗೆ ಒಂದೊಂದು ಎರಡೆರಡು ರೂಪಾಯಿ ಹೆಚ್ಚಳ ಆಗ್ತಿಲ್ಲ ಈಗ ಹತ್ತು ಐವತ್ತು ಅಥವಾ ಐವತ್ತರಿಂದ ನೂರು ನೂರಕ್ಕೆ ಐವತ್ತು ನೂರೈವತ್ತು ಇನ್ನೂರು ಹೀಗೆ ಜಂಪ್ ಆಗ್ತಿರುತ್ತೆ ಆ ಜಂಪಿಂಗ್ ಈಗ ಸ್ಪೀಡ್ ಈಗ ಹೆಚ್ಚಾಗುವಂಥದ್ದು ಯಾವ ರೀತಿ ಕೆಲವೊಂದು ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಳ ಆಗುವಂಥದ್ದು ಆಹಾರ ಧಾನ್ಯಗಳ ಕೊರತೆ ಎದುರಾಗುವಂಥದ್ದು ಪೂರೈಕೆ ಬೇಡಿಕೆಯಲ್ಲಿ ಸ್ವಲ್ಪ ಅಂತರ ಬರೊಂದು ಇವೆಲ್ಲ ಸಾಧ್ಯತೆ ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ವೈಯಕ್ತಿಕವಾಗಿ ಗಮನಿಸಿದಾಗ هلا رؤية ಒಂದು ಸ್ತ್ರೀಯರಿಗೆ ಹಲವಾರು ಜಗತ್ತಿನ ಹಲವಾರು ಸ್ತ್ರೀಯರಿಗೆ ಅಥವಾ ಸ್ತ್ರೀ ನಾಯಕರಿಗೆ ಜೊತೆಗೆ ಸ್ತ್ರೀ ವರ್ಗದಂತಹ ಬೇರೆ ಬೇರೆ ರೀತಿಯ ಈ ಸೆಲೆಬ್ರಿಟಿ ಅಂತ ಹೇಳ್ತೇವೆ ನಾವು ಬೇರೆ ಬೇರೆ ರೀತಿಯ ಸೆಲೆಬ್ರಿಟಿ ಅಂತ ಇರುವಂಥ ಅಂಥವರಿಗೆ ಈಗ ಕಂಟಕಗಳು ಬರುವಂಥದ್ದು ಅವರಿಗೆ ಏನಾದರೂ ಜನರಿಂದ ತೊಂದರೆಗಳು ಬರುವಂಥದ್ದು ಅವರ ಮೇಲೆ ಹಲ್ಲೆಗಳು ಹತ್ಯೆಗಳು ಆಗುವಂಥದ್ದು ಹಲವಾರು ಇಂತಹ ಘಟನೆಗಳು ಸ್ತ್ರೀ ವರ್ಗದ ಮೇಲೆ ಜನ ಜೊತೆಗೆ ಸ್ತ್ರೀಯರಿಗೆ ಕೆಲವೊಂದು ಅಭದ್ರತೆ ಕಾಡುವಂಥ ವಿಚಾರಗಳು ಅಥವಾ ಸ್ತ್ರೀ ವರ್ಗದ ಮೇಲೆ ಕೆಲವೊಂದು ರೀತಿಯ ಕಾನೂನಾತ್ಮಕವಾದ ತೊಂದರೆಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಇನ್ನು ಹಲವಾರು ಈ ಒಂದು ಜನ ನಾಯಕರಿಗೆ ಸಹ ಈ ಪುರದಲ್ಲಿ ಕಂಟಕ ರಾಜಕೀಯವಾಗಿ ಅಲ್ಲಿ ರವಿ ಚಂದ್ರ ಬುಧರು ಒಂದೇಗಳಿದ್ದಾರೆ ಅಲ್ಲಿ ಮಂಗಳನ ನೇರವಾದ ದೃಷ್ಟಿ ಇರೋಕ್ಕ ರಾಜಕೀಯದ ಮೇಲೆ ಬಹಳ ಅಡ್ಡ ಪರಿಣಾಮ ಬೀರ್ತದೆ ಅದು ಕಳೆದ ಗ್ರಹಣದಲ್ಲೂ ಬಂದಿದೆ ಚಂದ್ರಗ್ರಹಣದಲ್ಲಿ ಬಂದಂತಹ ಪರಿಣಾಮ ಈಗಲೂ ಅದು ಬರ್ತಾ ಇದೆ ಚಂದ್ರಗ್ರಹಣದಲ್ಲಿ ಬಂದಂತಹ ಪರಿಣಾಮ ಈಗಲೂ ಅಲ್ಲಿ ಈ ಒಂದು ಸೂರ್ಯಗ್ರಹಣದ ಮೇಲೆ ಸಹ ಬರೋದ್ರೆ ರಾಜಕೀಯವಾದ ಸ್ಥಿತ್ಯಂತರಗಳು ಆಗುವಂಥದ್ದು ರಾಜಕೀಯ ನಾಯಕರಿಗೆ ಸ್ವಲ್ಪ ತೊಂದರೆಗಳು ಅವರ ಒಂದು ಜೀವಕ್ಕೆ ಅಪಾಯಗಳು ಬೇರೆ ಬೇರೆ ದೇಶದಲ್ಲಿ ರಾಜಕೀಯವಾದ ಈ ದಂಗೆಗಳು ತಲ್ಲಣಗಳು ಜನರ ಒಂದು ಬೇರೆ ಬೇರೆ ರೀತಿ ಕ್ರಾಂತಿಯಾದ ಚಳವಳಿಗಳೆಲ್ಲ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕೆಲವರ ಹತ್ಯೆ ಆಗುವಂಥ ಸಾಧ್ಯತೆ ಈ ಕಾಲದಲ್ಲಿ ಕಂಡುಬರುತ್ತೆ ಹಾಗಾಗಿ ಈ ಒಂದು ಗ್ರಹಣದ ಪರಿಣಾಮ ರಾಜಕೀಯವಾಗಿಯೋ ಅಥವಾ ಧಾರ್ಮಿಕವಾಗಿಯೋ ಆರ್ಥಿಕವಾಗಿಯೋ ಅಥವಾ ಸಾಮಾಜಿಕವಾಗಿಯೋ ಅಥವಾ ಪ್ರಾಕೃತಿಕವಾಗಿಯೂ ಉತ್ತಮ ಫಲವನ್ನು ಸೂಚಿಸುವುದಿಲ್ಲ ಅದೇ ರೀತಿ ಪ್ರಾಕೃತಿಕ ದುರಂತ ಮನುಷ್ಯ ನಿರ್ಮಿತವಾದ ದುರಂತ ಅಪಘಾತಗಳು ಅವಘಡಗಳು ಅಥವಾ ಬೆಂಕಿಯ ಒಂದು ಅವಘಡಗಳು ಸಹ ಕೆಲವೊಂದು ಭಾಗದಲ್ಲಿ ಆಗುವಂಥದ್ದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಒಂದು ವಿಶೇಷ ವಿಶೇಷವಾದ ದುರಂತಗಳು ಸಂಭವಿಸುವಂತಹ ಸಾಧ್ಯತೆ ಇರುವಂತಹ ಸಾಧ್ಯತೆ ಈಗಗಳು ಕಂಡುಬರುತ್ತೆ ಹಾಗಾಗಿ ಈ ಕಾಲ ಅಷ್ಟೇನು ಉತ್ತಮವಾದ ಒಂದು ಸೂಚನೆಯನ್ನು ಕೊಡ್ತಾ ಇಲ್ಲ ಅದೇ ರೀತಿ ಹಲವಾರು ದೇಶಗಳಲ್ಲಿ ಜನಾಕ್ರೋಶ ಉಂಟಾಗುವಂಥ ಘಟನೆಗಳು ಜನರಿಗೆ ಸಣ್ಣ ಘಟನೆಯಿಂದ ಒಂದು ಆಕ್ರೋಶಗಳು ಉಟ್ಟು ಒಂದು ಸಣ್ಣ ಘಟನೆಯಿಂದ ಏನಾದರೂ ಒಂದು ಆಕ್ರೋಶ ಉಂಟಾಗಿ ತೊಂದರೆಗಳಾಗುವಂಥದ್ದು ಇನ್ನು ಯುವ ವರ್ಗದವರಿಗೆ ಹಲವಾರು ಯುವ ವರ್ಗದವರಿಗೆ ಈ ಕಾಲದಲ್ಲಿ ಸ್ವಲ್ಪ ಅಲ್ಲಿ ದ್ವಂದ್ವಗಳು ಹೆಚ್ಚಾಗುತ್ತೆ ಯಾವುದೇ ರೀತಿ ಯಾವುದೇ ದೇಶದಲ್ಲಿರ್ಬೋದು ಎಲ್ಲ ಯುವ ವರ್ಗದವರಿಗೆ ದ್ವಂದ್ವ ಹೆಚ್ಚಳ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರೊಂದು ಉದ್ಯೋಗಕ್ಕೆ ಈಗ ಯುವ ವರ್ಗದವರು ಉದ್ಯೋಗಕ್ಕೆ ಕೂತು ಬರುವಂಥದ್ದು ಯುವಕರ ಒಂದು ಆಂದೋಲನಗಳು ಜಿಲ್ಲೆ ಕಂಡು ಬರುವಂಥದ್ದು ಜೊತೆಗೆ ಯುವ ವರ್ಗದವರಿಗೆ ಯಾರ್ಯಾರಿಗೆ ವಿವಾಹವಾದಂಥ ಯುವ ಜೋಡಿಗಳಿಗೆ ಅವರಲ್ಲಿ ದಂಪತಿಗಳ ಮಧ್ಯೆ ಈಗ ಬಾಂಧವ್ಯಕ್ಕೆ ಕೊರತೆ ಬರೋಂಥದ್ದು ಅಂದರೆ ಈಗ ಈಗೀಗ ವಿವಾಹ ಆದಂಥವ್ರು ಉದಾಹರಣೆಗೆ ಈ ಒಂದು ಮೂವತ್ತು ಮೂವತ್ತೈದು ವರ್ಷದ ಒಳಗಿನ ಯಾರ್ಯಾರು ಜೋಡಿಗಳು ಇರ್ತಾರೆ ಅವ್ರಿಗೊಂದು ದಾಂಪತ್ಯದಲ್ಲಿ ಈಗ ಸ್ವಲ್ಪ ಒಂದು ತೊಂದರೆಗಳು ಬಿರುಕುಗಳು ಬರುವಂಥ ಇರುವುದು ಅಥವಾ ಈಗ ಒಂದೆರಡು ವರ್ಷದೊಳಗೆ ಹಿಂದೆ ಒಂದು ಮದುವೆ ಆದಂಥವರಿಗೆ ಅವರಲ್ಲಿ ಸಹ ಹಾಗೆ ಯಾವುದೇ ರಾಶಿ ಇರ್ಬೋದು ಅಲ್ಲಿ ದಾಂಪತ್ಯದಲ್ಲಿ ಕಲಹಗಳು ದಾಂಪತ್ಯ ಜಲಚಂದ್ರಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಆ ಮಂಗಳನ ಒಂದು ಕ್ರೂರ ದೃಷ್ಟಿ ಅಷ್ಟೇನು ಉತ್ತಮ ಅಲ್ಲ ಜೊತೆಗೆ ಅಲ್ಲಿ ಚಂದ್ರ ರವಿ ಬುಧ ಕೇತುಗಳು ಹಸ್ತಾನಕ್ಷತ್ರದಲ್ಲಿರುವ ಕಾರಣ ಇವೆಲ್ಲ ಒಂದು ಅಡ್ಡ ಪರಿಣಾಮಗಳು ಈ ಸೂರ್ಯಗ್ರಹಣದಿಂದ ಪ್ರಪಂಚದಾದ್ಯಂತ ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಅವಳಿ ಗ್ರಹಣವು ಮಹಾಲಯದ ಆರಂಭದಲ್ಲಿ ಬಂದಂಥ ಸೂರ್ಯ ಚಂದ್ರಗ್ರಹಣದಿಂದ ಆರಂಭವಾಗಿ ಮಹಾಲಯ ಅಮಾವಾಸ್ಯ ಎಂದು ಅಂತ್ಯಗೊಳ್ಳುವಂಥ ಈ ಸೂರ್ಯ ಗ್ರಹಣದ ಪ್ರಭಾವ ಸುಮಾರು ನಲವತ್ತೈದು ದಿನಗಳವರೆಗೆ ಇರುತ್ತೆ ಒಂದೊಂದು ಗ್ರಹಣದ ಫಲಭಾವವು ನಲವತ್ತೈದು ದಿನ ಅಂದರೆ ಒಂದು ಮಂಡಲ ಕಾಲ ಎಂಬ ಒಂದು ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಈ ತಾತ್ಕಾಲಿಕ ಪರಿಣಾಮ ಇರ್ಬೋದು ದೀರ್ಘ ಪರಿಣಾಮ ಇರ್ಬೋದು ಇವೆಲ್ಲವೂ ಜಗತ್ತಿನ ಮೇಲೆ ಬೀಳುವಂಥದ್ದು ಇದರಿಂದ ಆ ಒಂದು ದೇಶ ಒಂದು ರಾಜ್ಯ ಅಥವಾ ಒಂದು ಖಂಡ ಅಂತದನ್ನು ಸೀಮಿತವಾಗಿ ಇಟ್ಟುಕೊಳ್ಳುವಂಥ ವಿಚಾರ ಅಲ್ಲ ಇವೆಲ್ಲವೂ ಸಾರ್ವತ್ರಿಕ ಫಲವಾದ ಒಂದು ವಿಚಾರನ ಈಗ ಗಮನಿಸ್ತಾ ಇತ್ತು ನಾವು ಒಂದೊಂದಾಗಿ ರಾಶಿಯ ಮೇಲೆ ಪರಿಣಾಮವನ್ನು ಗಮನಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಈ ಒಂದು ಗ್ರಹಣದಿಂದ ಹೆಚ್ಚೇನು ಭಯ ಆತಂಕ ಬೇಕಾಗಿಲ್ಲ ಈ ಒಂದು ಗ್ರಹಣ ನಡೆಸುವಂಥ ಈ ರವಿ ಚಂದ್ರರ ಒಂದು ಸ್ಥಾನ ಆಗಲಿ ಬುಧನಿರುವಂತಹ ಸ್ಥಾನ ಆಗಲಿ ಅಥವಾ ಕೇತು ಇರುವಂಥ ಸ್ಥಾನ ಆಗಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಅಲ್ಲಿ ನಾಲ್ಕಕ್ಕೂ ನಾಲ್ಕು ಗ್ರಹಗಳು ಸಹ ನಿಮಗೆ ಪೂರಕವಾಗಿರುವಂಥ ಸ್ಥಾನ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ ಆರರ ಸ್ಥಾನ ಇರುವಂಥ ಕಾರಣ ನಿಮಗೆ ಗ್ರಹಣದಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಕೆಲವರು ಹೇಳ್ತಾರೆ ಈಗ ಎಲ್ಲ ಜಗತ್ತಿಗೆ ಕೆಟ್ಟದಾಗದಂತ ನೀವು ಹೇಳಿದಿರ ಈ ಕೆಲವೊಂದು ರಾಶಿಗೆ ಹೇಗೆ ಒಳ್ಳೆಯದಾಗತ್ತೆ ಅವನು ಅದನ್ನೇನು ಪ್ರತ್ಯಕ್ಷ ಉದಾಹರಣೆ ನಾವು ಕೊರೋನಾ ಕಾಲದಲ್ಲೂ ಗಮನಿಸ್ಬೋದು ಕೊರೋನಾದಿಂದ ಒಂದಷ್ಟು ಜನರಿಗೆ ಕೆಟ್ಟದಾಯಿತು ಒಂದಷ್ಟು ಒಂದು ಬೆ ಜನಾಂಗಕ್ಕೆ ಸ್ವಲ್ಪ ತೊಂದರೆಗಳಾಯಿತು ಅಲ್ಲಿ ಆ ಕಾಲದಲ್ಲಿ ಅದನ್ನೇ ಸಿಕ್ಕಿದ ಅವಕಾಶವನ್ನು ಭಾಳಷ್ಟು ಜನರಿಗೆ ದುಡ್ಡು ಮಾಡಿಕೊಂಡವರು ಇದ್ದಾರೆ ಭಾಳಷ್ಟು ಒಂದು ಕೆಲವೊಂದು ಬಿಸ್ನೆಸ್ಗಳಿಗೆ ತುಂಬ ಹೈ ಪ್ರಾಫಿಟ್ ಬಂದಿದೆ ಉದಾಹರಣೆಗೆ ಈ ಆನ್ಲೈನ್ ಎಲ್ಲ ವೇದಿಕೆಗಳಿರ್ತವೆ ಆನ್ಲೈನ್ ಪೇಮೆಂಟ್ ಎಲ್ಲ ಪೋರ್ಟಲ್ಗಳಲ್ಲೂ ಅಥವಾ ಆನ್ಲೈನಲ್ಲಿ ಸಪ್ಲೈ ಮಾಡೋದು ಆನ್ಲೈನ್ ಆನ್ಲೈನ್ಮಯ ಆಯಿತು ಅವ ಅದಕ್ಕೆಲ್ಲ ತುಂಬ ಬೇಡಿಕೆ ಬಂದು ಕೆಲವೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಗೆ ಬೇಡಿಕೆ ಬಂದು ಕೆಲವೊಂದು ವ್ಯಾಪಾರಿಗಳಿಗೆ ಅವರ ಒಂದು ಜೀವಮಾನದಲ್ಲಿ ಕಂಡಿರೋಂಥ ಲಾಭವನ್ನು ಕೆಲವು ವ್ಯಾಪಾರಿಗಳು ಕಂಡಿದ್ದಾರೆ ಕೆಲವು ಉದ್ಯಮಗಳು ತಮ್ಮ ಒಂದು ಸಹಸ್ರಾರು ಕೋಟಿ ಉದ್ಯಮಗಳನ್ನು ವ್ಯಾಪಾರಗಳನ್ನು ಆ ಒಂದು ಕೊರೋನಾ ಕಾಲದಲ್ಲಿ ಮಾಡಿದಂಥ ಇದೆ ಹಾಗಾಗಿ ಇದೂ ಹಾಗೇ ಒಂದು ಕೆಲವೊಂದು ರಾಶಿಗೆ ಈ ಗ್ರಹಣದಿಂದ ಸ್ವಲ್ಪ ತುಂಬ ಕೆಟ್ಟದ್ದು ಬಂದರೂ ಕೆಲವೊಂದು ರಾಶಿಗೆ ಈ ಗ್ರಹಣದ ಒಂದು ಗೃಹಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಒಳ್ಳೆಯದಾಗುತ್ತೆ ಇದೆಲ್ಲ ಪ್ರಕೃತಿಯ ಒಂದು ವಿಚಿತ್ರವಾದ ನಿಗೂಢ ರಾಶಿಗಳು ಅದನ್ನೆಲ್ಲ ಯಾವ ಜ್ಯೋತಿಷ್ಯದಿಂದ ಆಗಲಿ ಅಥವಾ ಯಾವ ಒಂದು ವ್ಯಕ್ತಿಗಳಿಂದ ಆಗಲಿ ಅದನ್ನು ತಡೆಯಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಭಾರದಲ್ಲಿ ಈ ಮೇಷರಾಶಿಯಲ್ಲಿ ಬರುವಂಥ ಇದಕ್ಕೆ ಮೇಷರಾಶಿಯವರಿಗೆ ಉತ್ತಮ ಫಲಗಳು ಕಂಡು ಬರ್ತವೆ ಅಲ್ಲಿ ಎಲ್ಲ ಗ್ರಹಗಳ ಒಂದು ಪೂರಕವಾದ ಜೊತೆಗೆ ಅಲ್ಲಿ ಗ್ರಹಣ ಏರ್ಪಡುವಂಥ ಗ್ರಹದ ಒಂದು ಒಂದು ಅಂತರ ಆಗಲಿ ಅವಳು ಇರಬಂತ ನಿಮ್ಮ ಸ್ಥಿತಿ ಆಗಲಿ ನಿಮಗೆ ಯಾವುದು ಅಡ್ಡ ಪರಿಣಾಮ ಬೀರೋದಿಲ್ಲ ನಿಮಗೆ ಅದರ ಬದಲು ಒಳ್ಳೆಯದೇ ಆಗುತ್ತೆ ಮೇಷರಾಶಿಯವರಿಗೆ ಅಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗ್ಬೋದು ಆರೋಗ್ಯ ಸುಧಾರಣೆ ಆಗ್ಬೋದು ಗ್ರಹಣದ ಬಳಿಕ ನಿಮಗೆ ಹೆಚ್ಚು ಒಂದು ಲಾಭಗಳು ಆಗುವಂಥದ್ದು ಶತ್ರುಗಳ ಆಗುವಂಥದ್ದು ಹಿಂದೆ ನಿಮ್ಮಿಂದ ದೂರ ಆಗಿದ್ದಂಥವರು ಈಗ ನಿಮ್ಮ ಹತ್ತಿರಾಗಿ ನಿಮಗೆ ನಿಮ್ಮ ಜೊತೆ ಕೈ ಜೋಡಿಸುವಂಥದ್ದು ಅಥವಾ ರಾಜಕೀಯ ವ್ಯಾಪಾರ ರಾಜಕೀಯ ಅಧಿಕಾರ ಸಿಗುವಂಥದ್ದು ಇನ್ನು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಳತಿ ಸಿಗುವುದು ಸ್ವಂತವಾಗಿ ಉದ್ಯಮ ವ್ಯಾಪಾರ ಮಾಡಿದ್ರೆ ಸ್ವಂತ ಉದ್ಯಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ನಿರೀಕ್ಷಿತವಾದ ಅಥವಾ ನಿರೀಕ್ಷಿತ ಬೇರೆ ಬೇರೆ ಫಲಗಳು ನಿಮಗೆ ಸಿಗುವಂಥದ್ದು ದೂರ ಪ್ರಾಣ ಬಡುವಂತಹ ಅವಕಾಶ ವಸ್ತ್ರಾಭರಣ ಅವಕಾಶ ಅದೇ ರೀತಿ ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು ಉದಾಹರಣೆಗೆ ಮದುವೆಗೆ ಯಾರು ಪ್ರಯತ್ನ ಮಾಡಿದರೆ ಹಿಂದೆ ಫಿಕ್ಸ್ ಆಗದೇ ಮೇಷ ರಾಶಿಗೆ ಗ್ರಹಣದ ಬಳಿಕ ಬೇಗನೆ ಮದುವೆ ಫಿಕ್ಸ್ ಆಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ಅಂದುಕೊಂಡಂಥ ಮತ್ತು ಅಂದುಕೊಳ್ಳದೇ ಇದ್ದಂಥ ಹಲವಾರು ಶುಭ ಫಲಗಳು ನಿಮಗೆ ನಿರೀಕ್ಷೆ ಆಗುತ್ತೆ ಜೊತೆಗೆ ಹಲವರಿಗೆ ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಸಹ ಸುಧಾರಣೆ ಆಗುವಂಥ ಉದಾಹರಣೆಗಳು ಇರ್ತವೆ ಹಾಗಾಗಿ ಹಿಂದೆ ಸಹ ಗ್ರಹಣ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಅಥವಾ ಮಂತ್ರಗಳನ್ನು ಸ್ತುತಿಗಳನ್ನು ಹೇಳುವಂಥ ಪದ್ಧತಿ ಇತ್ತು ಅದು ಯಾವುದೇ ದೇವರಲ್ಲಿ ಕಾಣಿಸ್ತಾ ಇರಲಿ ಕಾಣಿಸ್ತಾ ಇರಲಿ ಆಗಲೂ ಆ ಒಂದು ಸ್ತುತಿ ಸ್ತೋತ್ರಗಳನ್ನು ಹೇಳುವಂಥದ್ದು ಮಂತ್ರಗಳನ್ನು ಹೇಳೋದು ಅದರಿಂದ ಯಾವುದೋ ರಾಶಿಗೆ ಒಳ್ಳೆದಿದ್ದರೆ ಇನ್ನಷ್ಟು ಒಳ್ಳೆದಾಗುತ್ತೆ ಕೆಟ್ಟದಿದ್ದರೆ ಕೆಟ್ಟ ಪರಿಣಾಮ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇತ್ತು ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಗ್ರಹಣದಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ತುಂಬ ಒಂದು ಅಭಿವೃದ್ಧಿ ಆಗುತ್ತೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ತುಂಬ ಒಂದು ಅಧಿಕಾಧಿಕ ಲಾಭಗಳು ಬರ್ತಾ ಇರ್ತವೆ ವ್ಯಾಪಾರ ಇರಲಿ ಉದ್ಯೋಗ ಇರಲಿ ಉದ್ಯಮ ಇರಲಿ ಕೃಷಿ ಚಟುವಟಿಕೆ ಎಲ್ಲದರಲ್ಲೂ ನಿಮಗೆ ಗ್ರಹಣದ ಬಳಿಕ ಮಹತ್ತರವಾದ ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ ಸೂರ್ಯನ ಒಂದು ಅನುಗ್ರಹ ಚಂದ್ರನ ಅನುಗ್ರಹ ಕೇತು ಬುಧರ ಒಂದು ಅನುಗ್ರಹ ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿ ಇರುತ್ತೆ ಹೆಚ್ಚಿನ ಏನು ಆತಂಕ ಭಯ ಪಡುತ್ತಿಲ್ಲ ಮೇಷರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಒಂದು ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಸ್ಥಿತಿಗಳನ್ನು ನೀವು ಆ ದಿನದಂದು ಸ್ವಲ್ಪ ಕಾಲಗಳು ಹೇಳ್ಕೊಳ್ಬೋದಾಗಿದೆ ಮುಂದೆ ಗಮನಿಸೋಣ ವೃಷಭರಾಶಿ ವೃಷಭರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಗಮನಿಸಿದಾಗ ರವಿ ಚಂದ್ರ ಬುಧ ಕೇತು ಇವರೆಲ್ಲರೂ ನಿಮ್ಮ ರಾಶಿಯಿಂದ ಐದರ ಸ್ಥಾನ ಅಂದರೆ ಇರ್ತಾರೆ ಪಂಚಮದಲ್ಲಿ ಈ ನಾಲ್ಕು ಗ್ರಹಗಳು ನಿಮಗೆ ಯಾವುದೇ ರೀತಿಯ ಒಂದು ಉತ್ತಮ ಫಲವನ್ನು ಕೊಡೋದಿಲ್ಲ ಅಂದರೆ ವಿರುದ್ಧ ಫಲ ನಿಮಗೆ ಬರ್ತಾ ಇದೆ ಅಲ್ಲಿ ನಾಲ್ಕು ಗ್ರಹಗಳು ನಿಮಗೆ ವಿರುದ್ಧ ಆಗಿರುತ್ತೆ ಜೊತೆಗೆ ಆ ದಿನ ಹೇರ್ಪಡುವಂಥ ಗ್ರಹದ ಸ್ಥಿತಿಗೆ ಅನುಸರಣವಾಗಿ ನಿಮ್ಮ ರಾಶಿಗೆ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ ಇನ್ನು ಈ ಒಂದು ರವಿಚಂದ್ರರ ವೈಪರೀತ್ಯ ಕೇತುನ ವೈಪರೀತ್ಯ ಬುಧನ ವೈಪರೀತ್ಯ ಕಾರಣ ನಿಮಗೆ ಈ ಕಾಲದಲ್ಲಿ ಶತ್ರುಗಳು ಹೆಚ್ಚಾಗ್ತಾರೆ ಅನೇಕ ರೀತಿಯ ಶತ್ರುತ್ವ ಹೆಚ್ಚಾಗುತ್ತೆ ಬಂಧುಗಳ ಜೊತೆಗೆ ವೈರತ್ವ ಮಿತ್ರರ ಜೊತೆಗೆ ವೈರತ್ವ ಸಹೋದ್ಯೋಗಗಳಿಗೆ ವೈರತ್ವ ಎಲ್ಲರೂ ನಿಮ್ಮನೆಗೆ ದ್ವೇಷ ಮಾಡಿದಾಗಲತ್ತೆ ನೀವು ಅವರನ್ನು ದ್ವೇಷ ಮಾಡುವಂಥ ಪ್ರಸಂಗ ಜರಗುತ್ತೆ ಅದೇ ರೀತಿ ನಿಮ್ಮ ಒಂದು ಮನೆಯ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ನಿಮ್ಮ ತಂದೆನೋ ತಾಯಿನೋ ಅತ್ತೆನೋ ಮಾವನವರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಯಾವುದೇ ರೀತಿಯ ದುಃಖದ ವಾರ್ತೆ ಅಥವಾ ಅಪ್ರಿಯ ವಾರ್ತೆಗಳನ್ನು ಕೇಳುವಂಥ ಸಮಸ್ಯೆಗಳು ಬರುವಂಥದ್ದು ಕುಟುಂಬದ ಯಾವುದೇ ಒಂದು ವ್ಯಕ್ತಿಗಳಿಗೆ ಒಂದು ಆ ಪ್ರಾಣಕ್ಕೆ ಅಪಾಯಗಳು ಬರುವಂಥ ಸಾಧ್ಯ ಇರುತ್ತೆ ಅಥವಾ ಮಾಡುವಂಥ ಒಂದು ವೃತ್ತಿ ಜಾಗದಲ್ಲಿ ಏನಾದರೂ ನಿಮಗೆ ಅಲ್ಲಿ ದಂಡನೆಗಳು ಹಾಗೂ ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಕೆಲವೊಮ್ಮೆ ನಿಮಗೆ ಮನಸ್ಸಿಗೆ ಒತ್ತಡ ಹೆಚ್ಚಳ ಆಗುವಂಥದ್ದು ನಿದ್ರಾಹೀನತೆ ಬರ್ಬೋದು ಕೆಲವರಿಗೆ ಚಿಂತೆ ಹೆಚ್ಚಳಾಗುತ್ತೆ ಏನು ಸಾಂಸಾರಿಕವಾಗಿ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿರೋದಿಲ್ಲ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇವೆಲ್ಲ ಬಾಂಧವ್ಯ ಸ್ವಲ್ಪ ಕೆಡುವಂಥದ್ದು ಹಾಗಾಗಿ ನಿಮ್ಮ ಒಂದು ಓವರ್ ಆಲ್ ನಿಮ್ಮ ಪರ್ಸನಲ್ ವಿಚಾರ ನಡವಳಿಕೆ ವಿಚಾರ ಸ್ವಲ್ಪ ತುಂಬ ಒಂದು ಗ್ರಹಣದ ಮೇಲಿಂದ ಅಫೆಕ್ಟ್ ಬೀಳುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಜೊತೆಗೆ ನೀವು ಮಾಡುವಂಥ ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ ಅಂದರೆ ಯಾವುದೇ ರೀತಿಯ ಕಾಂಟ್ರವರ್ಸಿಗಳಿಗೆ ಸಿಗದಂತೆ ತುಂಬ ಒಂದು ಜಾಗರೂಕತೆಯನ್ನು ಗಮನಿಸಬೇಕು ಅಲ್ಲಿ ಯಾವುದೇ ರೀತಿಯ ಮೇಲಾಧಿಕಾರಿ ಇರ್ಬೋದು ಕಿರಿಯರ್ ಇರ್ಬೋದು ನಿಮ್ಮ ಸಬಾರ್ಡಿನೆಂಟ್ ಇರ್ಬೋದು ಎಲ್ಲರ ಜೊತೆಗೆ ನೀವು ಒಂದು ಒಳ್ಳೆ ರೀತಿಯ ಕೋರ್ಡಿನೇಷನ್ ಇರಬೇಕಾಗತ್ತೆ ಸಣ್ಣ ಪುಟ್ಟ ಯಾವುದಾದ್ರೂ ನಿಮಗೆ ತೊಂದರೆಗಳು ಬರುತ್ತೆ ಅದನ್ನು ಆರಂಭದಲ್ಲಿ ಡಿಟೆಕ್ಟ್ ಮಾಡೋದನ್ನು ನಿವಾರಣೆ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಹಣಕಾಸಿಗೆ ಸಂಬಂಧಪಟ್ಟು ಎಷ್ಟು ತೊಂದರೆ ಇಲ್ಲ ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಮತ್ತು ನಿಮ್ಮ ಒಂದು ರಿಲೇಷನ್ಶಿಪ್ಗಳ ಮೇಲೆ ತುಂಬ ಒಂದು ಅಡ್ಡ ಬೀಳುತ್ತೆ ಹಾಗಾಗಿ ಈ ಕಾಲದಲ್ಲಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಈ ಕಾಲ ಗ್ರಹಣದ ಬಳಿಕ ನಿಮ್ಮ ಮೇಲೆ ಸ್ವಲ್ಪ ಈ ನೆಗೆಟಿವ್ ಇಟಿ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ವರ್ಣಾತ್ಮಕ ಚಿಂತನೆ ಮಾಡುವಂಥದ್ದು ನಾಸ್ತಿಕ ಭಾದ ವಾದ ಮಾಡೋಂಥದ್ದು ಅಥವಾ ಯಾವುದೇ ಒಂದು ವಿಚಾರವನ್ನು ವಿತಂಡವಾದ ಮಾಡುವಂಥದ್ದು ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಮಾತು ಮನಸ್ಸು ನಡವಳಿಕೆ ಬಗ್ಗೆ ಸ್ವಲ್ಪ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು ಅದರ ಹೊರತು ನಿಮಗೆ ಆರೋಗ್ಯಕ್ಕೆ ಹಣಕಾಸಿಗೆ ಅಂಥದ್ದೇನೋ ಗಂಭೀರ ಪರಿಣಾಮ ಪರಿಣಾಮ ಬರುತ್ತಿಲ್ಲ ಇವೆಲ್ಲವನ್ನು ಗಮನಿಸಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಸ್ತುತಿ ಸ್ತೋತ್ರ ಅಥವಾ ಯಾವುದೇ ರೀತಿ ದೇವತಾ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಎಲ್ಲ ರಾಷ್ಟ್ರಾಶರು ಇದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ಗ್ರಹಣದ ಪರಿಣಾಮ ಸ್ವಲ್ಪ ಮಿಶ್ರ ಫಲಗಳು ಅಂತ ಮಾಡ್ತವೆ ಅಂದರೆ ಹೆಚ್ಚಿನ ಏನು ನಿಮಗೆ ತುಂಬ ನಷ್ಟವೂ ಇಲ್ಲ ತುಂಬ ಅಥವಾ ಲಾಭವೂ ಇಲ್ಲ ಮಿಶ್ರ ಫಲಗಳೊಂದು ಸ್ಥಿತಿ ಇರುತ್ತೆ ಇಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು ವೈಯಕ್ತಿಕ ಜೀವನ ನಿಮ್ಮ ಮನೆಯಲ್ಲಿ ತಂದು ಮನೆಯಲ್ಲಿ ತಂದೆ ಮಕ್ಕಳ ವಿಚಾರ ಇರ್ಬೋದು ಗಂಡ ಹಣ್ಣಿದರ ಮಧ್ಯ ವಿಚಾರ ಇರ್ಬೋದು ಅವೆಲ್ಲ ಸ್ವಲ್ಪ ಒಂದು ನಿಮಗೆ ಜಗಳಗಳು ಕಲಹಗಳು ಬರುವಂಥ ಸಾಧ್ಯತೆ ಜೊತೆಗೆ ನಿಮ್ಮ ಬಂಧುಗಳ ಜೊತೆಗೆ ಏನಾದರೂ ವೈರತ್ವಗಳು ಹೆಚ್ಚಾಗುತ್ತೆ ಯಾರಾದರೂ ಒಂದು ಸಣ್ಣ ವಿಚಾರಕ್ಕೆ ಅದು ಆಸ್ತಿ ವಿಚಾರನ ಭೂಮಿ ವಿಚಾರಣೆ ಹಣದ ವಿಚಾರಣ ಅಥವಾ ಯಾವುದೇ ರೀತಿ ಒಂದು ಫಂಕ್ಷನ್ ಅಥವಾ ಸಮಾರಂಭಗಳಲ್ಲಿ ಆಗುವಂಥ ಏನಾದರೂ ಘಟನೆಗಳ ಮೂಲಕ ನಿಮ್ಮ ಬಂಧುಗಳ ರಿಲೇಟಿವ್ಗಳ ಜೊತೆಗೆ ಏನಾದರೂ ವೈಮನಸ್ಸು ಅಥವಾ ಮೂಡಿದ ತಾತ್ಕಾಲಿಕವಾಗಿ ಅವರ ಜೊತೆ ವೈರತ್ವಗಳು ಬರುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಬೇಜಾರಾಗುವಂಥ ಘಟನೆಗಳು ನೀವು ಮಾಡುವಂಥ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹೆ ನಿಮ್ಮ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು ಈ ರೀತಿ ನಿಮ್ಮ ಒಂದು ಪರ್ಸನಾಲಿಟಿಯ ಮೇಲೆ ಸ್ವಲ್ಪ ಒಂದು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಅದರ ಹೊರತು ನಿಮ್ಮ ಹಣಕಾಸಿಗೆ ಅದು ಆರೋಗ್ಯಕ್ಕೆ ಅಂಥದ್ದೇನು ಗಂಭೀರ ಪರಿಣಾಮಗಳು ಬರಲಿಕ್ಕಿಲ್ಲ ಅದೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ವೃತ್ತಿ ಉದ್ಯೋಗ ವ್ಯಾಪಾರ ಇದೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಪರ್ಸನಾಲಿಟಿಯ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ ಅದೇ ರೀತಿ ಮನಸ್ಸಲ್ಲಿ ಆಗುವಂಥ ಈ ಋಣಾತ್ಮಕ ಪ್ರಭಾವಗಳು ಮನಸ್ಸಿನ ಮೇಲೆ ಸ್ವಲ್ಪ ಆಗುವಂಥ ಸಾಧ್ಯತೆ ಜೊತೆಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ ತಂದೆ ಮಗಳ ರಿಲೇಷನ್ಶಿಪ್ ಇವೆಲ್ಲ ಸ್ವಲ್ಪ ಒಂದು ಅಡ್ಡ ಪರಿಣಾಮಗಳು ಬರುವಂಥ ಸಾಧ್ಯತೆ ಸ್ವಲ್ಪ ಸಿಟ್ಟು ಆತಂಕ ಬೇಗ ಹೆಚ್ಚಳಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಲಾಗುತ್ತೆ ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ಏನೂ ಇರೋದಿಲ್ಲ ಆಸಕ್ತಿ ಅನ್ನಿಸಿದರೆ ನಿಮಗೆ ಕೊನೆಗೆ ಹೇಳುವಂಥ ಈ ಈ ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಮಂತ್ರ ಅಥವಾ ದೇವತಾ ಶ್ಲೋಕ ಯಾವುದೇ ರೀತಿಯ ಮಂತ್ರನ ಹೇಳ್ಕೊಳ್ಬೋದಂತೆ ಮಿಥುನರಾಶಿಯವರು ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅಲ್ಲಿ ಗ್ರಹಣದ ಪರಿಣಾಮದಲ್ಲಿ ಸ್ವಲ್ಪ ಒಳ್ಳೆಯ ಪರಿಣಾಮಗಳು ನಿರೀಕ್ಷೆ ಇರುತ್ತೆ ಅಲ್ಲಿ ರವಿಚಂದ್ರರ ಸ್ಥಾನ ಆಗಲಿ ಕೇತುವಿನ ಸ್ಥಾನ ಆಗಲಿ ನಿಮಗೆ ಅಷ್ಟೇನು ಕೆಟ್ಟದಂತ ಮಾಡೋದಿಲ್ಲ ಅವೆಲ್ಲ ಗಮನಿಸಿದಾಗ ನಿಮಗೆ ಗ್ರಹಣದಿಂದ ಸ್ವಲ್ಪ ಒಳ್ಳೆಯ ಪರಿಣಾಮ ಬರುವಂಥ ಎರಡನೇ ರಾಶಿಯಾಗಿರುತ್ತೆ ಮೊದಲ ರಾಶಿ ಮೇಷರಾಯಿತು ಇನ್ನು ಗ್ರಹಣದಿಂದ ಸ್ವಲ್ಪ ಉತ್ತಮ ಲಾಭ ಪಡೆಯುವ ಹೆಚ್ಚಿನ ಲಾಭ ಪಡೆಯುವಂಥ ರಾಶಿಗಳಲ್ಲಿ ಕಟಕ ರಾಶಿ ಎರಡೇ ಆಗಿರುತ್ತೆ ಆಗಲೇ ನಿಮಗೆ ಗುರುಬಲದ ಒಂದು ರಕ್ಷಣೆ ಸಹ ಈ ಕಾಲದಲ್ಲಿರುವ ಕಾರಣ ಅನೇಕ ರೀತಿಯ ಶೋಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಅಲ್ಲಿ ಕೇತು ನಿಮಗೆ ನಿಮ್ಮ ಹತ್ರ ಪೂರಕವಾಗಿದ್ದಾನೆ ಆತ ನಿಮಗೆ ಹೆಚ್ಚಿನ ಒಂದು ಲಾಭ ಅಥವಾ ವರವನ್ನು ಕೊಡುವಂಥ ಸ್ಥಿತಿಯಲ್ಲಿರುವ ಕಾರಣ ಕೇತುವೆ ಅಲ್ಲಿ ಪ್ರಧಾನವಾದ ಒಂದು ನಾಯಕನಾಗಿರ್ತಾನೆ ಈ ಗ್ರಹಣ ಕಾಲದಲ್ಲಿ ರಾಹು ಗೌರಿಂದ ಬಂದಾಗ ರಾಹುನೇ ನಾಯಕ ಕೇತು ಗ್ರಹಣ ಬಂದಾಗ ಕೇತುವೆ ನಾಯಕ ಹಾಗಾಗಿ ಅಲ್ಲಿ ನಾಯಕನು ಆ ಪ್ರಧಾನ ನಾಯಕನು ನಿಮ್ಮ ಪರವಾಗಿ ಇದ್ದಾನೆ ಅಂದರೆ ನಿಮಗೆ ಹಿಂದೂ ಉತ್ತೂಫಲವನ್ನು ಕೊಡ್ತದೆ ಅದಕ್ಕಾಗಿ ನಿಮಗೆ ಹಲವರಿಗೆ ಕಟಕ ಘಟಕರಾಶಿಯರಿಗೆ ಈ ಕಾಲದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮಿಗಳಿಗೆ ಅಭಿವೃದ್ಧಿ ಜೊತೆಗೆ ಈ ರಾಜಕೀಯದಲ್ಲಿ ಅವರಿಗೆ ಅಧಿಕಾರಗಳು ಸಿಗುವಂಥದ್ದು ದಿಢೀರಾದ ಬದಲಾವಣೆಗಳಿಂದ ರಾಜಕೀಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಳ ಆಗುವಂಥದ್ದು ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಬೇಗ ಬೇರೆ ಆಗುವಂಥದ್ದು ಅಥವಾ ಸರ್ಕಾರಿ ಉದ್ಯೋಗಗಳಿಗೆ ಬಡ್ತಿ ಸಿಗುವಂಥ ಪ್ರಮೋಷನ್ ಆಗುವಂಥದ್ದು ಅದೇ ರೀತಿ ನಿಮ್ಮ ನಿಮ್ಮ ಒಂದು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವಂಥ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋದು ಸಹ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ಏನು ಯಾವುದಾದರೂ ವಿದೇಶಗಳಿಗೆ ಹೋಗುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶದಲ್ಲಿ ಉದ್ಯೋಗ ಉದ್ಯೋಗ ವಿದೇಶದಲ್ಲಿ ಶಿಕ್ಷಣಗಳ ಅವಕಾಶ ಸಿಗುತ್ತೆ ಕೆಲವೊಬ್ಬರಿಗೆ ವಿವಾಹ ನಿಗದಿ ಆಗುವಂಥದ್ದು ಈ ರೀತಿ ಹಲವಾರು ಶುಭ ಘಟನೆಗಳು ಗ್ರಹಣದ ಬಳಿಕ ಆಗುವಂಥ ಸಾಧ್ಯತೆ ಇರುತ್ತೆ ಕಟಕರಾಶಿಯವರು ಈ ಗ್ರಹಣದ ಪ್ರಭಾವ ನಾನು ಆಗಲೇ ಹೇಳಿದಂತೆ ಸುಮಾರು ನಲವತ್ತೈದು ದಿನಗಳವರೆಗೆ ಹೆಚ್ಚಿನ ಒಂದು ವೇಗದಲ್ಲಿ ಇರ್ತವೆ ಹಾಗಾಗಿ ನೀವು ಯಾವುದೇ ಹೆಚ್ಚಿನ ಆತಂಕ ಚಿಂತೆ ಪಡಬೇಕಾಗಿಲ್ಲ ಅನೇಕ ರೀತಿಯ ಶುಭ ಪ್ರಣ ಇಲ್ಲಿ ಒಂದು ಎಚ್ಚರಿಕೆ ಅಂದರೆ ನಿಮಗೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಷ್ಟೇ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಗಮನಿಸಬೇಕು ಹಾಗಾಗಿ ಆರೋಗ್ಯದಲ್ಲಿ ಕೆಲವರಿಗೆ ನೀರಿನಿಂದ ಜಲಮೂಲಗಳಿಂದ ಅಥವಾ ಯಾವುದೇ ರೀತಿಯ ಆಹಾರ ಮತ್ತು ಪಾನೀಯಗಳಿಂದ ನಿಮಗೆ ಅನಾರೋಗ್ಯಗಳು ಬರ್ಬೋದಾಗಿದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿ ಸೂಕ್ತವಾದ ಚಿಕಿತ್ಸೆ ಔಷಧೋಪಚಾರ ಮಾಡಿದರೆ ಇನ್ನಿತರ ವಿಚಾರ ಹಣಕಾಸು ವಿಚಾರ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ವಿಚಾರ ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಎಲ್ಲ ಗ್ರಹಣದ ಬಳಿಕ ಹೆಚ್ಚಿನ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಶುಭ ಕಾರ್ಯಗಳು ಭಾಳಷ್ಟು ಉತ್ತಮವಾಗಿ ಆಗುವಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಇರುತ್ತೆ ಇವೆಲ್ಲವನ್ನು ಗಮನಿಸಿದರೆ ನೀವು ಕೊನೆಗೆ ಹೇಳುವಂಥ ಯಾವುದೇ ರೀತಿಯ ಗ್ರಹಣಕ್ಕೆ ಸಂಬಂಧಿತ ಯಾವುದೇ ಪ್ರಾರ್ಥನೆ ಭಕ್ತಿಗಳನ್ನು ನೀವು ಸಹ ಮಾಡಬಹುದಾಗಿದೆ ಕಟಕ ರಾಶಿಯವರು ಮುಂದೆ ಗಮನಿಸೋಣ ಸಿಂಹರಾಶಿ ಶಿವರಾಶಿಗೆ ಈ ಗ್ರಹಣದ ಪ್ರಭಾವ ಮಿಶ್ರ ಫಲಗಳ ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ ಅಂದರೆ ಅತ್ತ ತುಂಬ ಒಳ್ಳೆಯದಿಲ್ಲ ತುಂಬ ಕೆಟ್ಟದಿಲ್ಲ ನಿಮಗೆ ಈ ಗುರುಬಲದ ಕೊರತೆ ಒಂದು ಕಾರಣವಾಗಿ ಇತರ ಗ್ರಹಗಳ ಒಂದು ಸ್ವಲ್ಪ ಅಷ್ಟೊಂದು ಬೆಂಬಲ ಸಹ ಸ್ವಲ್ಪ ಕಡಿಮೆ ಇರುವ ಕಾರಣ ಅಲ್ಲಿ ನಡೆಯುವಂಥ ಈ ರವಿಚಂದ್ರರಸ ಒಂದಷ್ಟೊಂದು ಪೂರಕವಾಗಿಲ್ಲ ಬುಧನ ಒಂದು ಪರಿಣಾಮ ನಿಮ್ಮ ಮೇಲೆ ಉತ್ತಮ ಇದೆ ಜೊತೆಗೆ ಅಲ್ಲಿ ರವಿಯು ನಿಮ್ಮ ರಾಶಿ ಆಗಿರೋ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟಗಳು ಆಗುವಂಥದ್ದು ಭಯ ಹುಟ್ಟುವಂಥದ್ದು ನಿಮ್ಮ ವೈಯಕ್ತಿಕ ತೀರಾ ಪರ್ಸನಲ್ ಆದ ವಿಚಾರಗಳಿಗೆ ಸ್ವಲ್ಪ ಕೆಲವೊಂದು ಆತಂಕ ತೊಂದರೆಗಳು ಬರುತ್ತದೆ ನಿಮ್ಮ ಯಾವುದೇ ಒಂದು ರಹಸ್ಯ ಅಥವಾ ನಿಮ್ಮ ಯಾವುದಂದರೂ ವೈಯಕ್ತಿಕವಾದ ವಿಚಾರಗಳು ಈಗ ಬಹಿರಂಗ ಆಗಿ ಅದರ ಮೂಲಕ ನಿಮಗೆ ಮಾನ ನಷ್ಟ ಆಗುವಂಥದ್ದು ಅಥವಾ ನಿಮಗೆ ಒಂದು ಸಾಮಾಜಿಕ ಜಾಲತಾಣಗಳು ಅಥವಾ ಇನ್ನಿತರ ಮಾಧ್ಯಮಗಳ ಮೂಲಕ ನಿಮ್ಮ ಒಂದು ಮಾನ ಹಾನಿ ಆಗುವಂಥದ್ದು ಅಥವಾ ಬಹಿರಂಗವಾಗಿ ನಿಮಗೆ ಅವಮಾನಕರ ಘಟನೆ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಕಳಂಕ ಬರೋದು ಯಾವುದೇ ರೀತಿಯಿಂದ ಕಳಂಕ ಬರೋದು ಯಾವ ರೀತಿ ಸೂರ್ಯನಿಗೆ ಗ್ರಹಣ ಅಂತ ಬರುತ್ತೋ ಹಾಗಾಗಿ ಶಿವರಾಶಿಯರಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಈಗ ಕಳಂಕ ಅಥವಾ ಗ್ರಹಣಗಳು ಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಸ್ತ್ರೀ ಪುರುಷ ವಿವಾದಗಳಿಂದ ನಿಮಗೆ ತೊಂದರೆಗಳು ಬರುವಂಥದ್ದು ಸ್ತ್ರೀ ಸ್ತ್ರೀಯರ ಅಥವಾ ಇನ್ನಿತರ ವಿರುದ್ಧ ಲಂಗದವರ ಮೂಲಕ ಪುರುಷರಿಗೆ ತೊಂದರೆಗಳಾಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಆಕಸ್ಮಿಕ ಲಾಭದೊಂದು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಇನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಅಡೆ ಅಡ್ಡ ಪರಿಣಾಮಗಳು ಗಂಡ ಹಂಡಿತರ ಜೀವ ರಿಲೇಷನ್ ತಂದೆ ಮಕ್ಕಳ ರಿಲೇಷನ್ ಸ್ವಲ್ಪ ಭಿನ್ನಾಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಚಾರ ನಿಮಗೆ ಗ್ರಹಣದ ಪರಿಣಾಮ ಅಷ್ಟೊಂದು ಉತ್ತಮ ನಿರೀಕ್ಷೆ ಇರೋದಿಲ್ಲ ನಿಮಗೆ ವೃತ್ತಿಗೆ ಸಂಬಂಧಪಟ್ಟು ಯಾವುದೇ ರೀತಿ ತೊಂದರೆಗಳು ಬರೆದಿದ್ರು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಡವಳಿಕೆ ವಿಚಾರಕ್ಕೆ ಜೊತೆಗೆ ನಿಮ್ಮಲ್ಲಿ ಆಗುವಂಥ ಹಣಕಾಸಿನ ಒಂದು ಖರ್ಚುಗಳು ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುತ್ತೆ ಈ ಗಣದ ಬಳಿಕ ಖರ್ಚು ಅಥವಾ ನಷ್ಟಗಳು ಹೆಚ್ಚಳಾಗುವಂಥದ್ದು ಹಾಗಾಗಿ ಆ ನಷ್ಟ ಮತ್ತು ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೌಟುಂಬಿಕ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಕಾಲದಲ್ಲಿ ಇನ್ನು ಆರೋಗ್ಯದ ಮೇಲೆ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ ಉದಾಹರಣೆಗೆ ಈಗ ಬ್ಯಾಕ್ ಪೈನು ಜಾಯಿಂಟ್ ಪೈನು ಹಾರ್ಟ್ ಪ್ರಾಬ್ಲಮ್ ಆಸ್ತಮನ ಅಲರ್ಜಿನ ಮುಂಥದ ಶ್ವಾಸಕೋಶ ಮತ್ತು ಎದೆ ಭಾಗದ ಸಂಬಂಧ ಅವಾಗ ಇರ್ಬೋದು ಅಥವಾ ಬೆನ್ನು ಅಥವಾ ಸೊಂಟದಂತಹ ಅವಯಗಳಿರ್ಬೋದು ಅಲ್ಲ ಭಾಗದಲ್ಲಿ ಇರುವಂತಹ ತೊಂದರೆಗಳು ಈಗ ಕೆಲವರಿಗೆ ಮರುಕಳಿಸ್ಬೋದು ಈಗಾಗಲೇ ಈ ತೊಂದರೆ ಇದ್ದೆ ಅಥವಾ ಕೆಲವರಿಗೆ ಹೊಸದಾಗಿ ಈಗ ಗ್ರಹಣದ ಬೆಳಗ್ಗೆ ಸ್ವಲ್ಪ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಡಕ್ಕಾಗತ್ತೆ ಇನ್ನು ಸಿಂಹರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಮಂತ್ರವನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಮುಂದೆ ಕನ್ಯಾ ರಾಶಿ ರಾಶಿಗೆ ಸ್ವಲ್ಪ ಈ ಗ್ರಹಣದಿಂದ ಭಯ ಜಾಸ್ತಿ ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಲ್ಲೇ ಜರುಗುವಂಥ ಗ್ರಹಣ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ ನಿಮ್ಮ ರಾಶಿಯಲ್ಲಿ ಅಲ್ಲಿರುವಂಥ ರವಿ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಬುಧ ಇದ್ದಾನೆ ಹಾಗಾಗಿ ಅಲ್ಲಿರುವಂತಹ ಆ ಚತುರ್ಗ್ರಹಗಳು ನಿಮಗೆ ಈ ಗ್ರಹಣದ ಕಾಲದಲ್ಲಿ ವಿರುದ್ಧವಾಗಿರುವಂಥ ಪರಿಣಾಮವನ್ನು ಕೊಡಬಲ್ಲವು ಹಾಗಾಗಿ ನೀವು ಈ ಕಾಲದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಲೇ ಕೇತುವಿನ ಅಡ್ಡ ಪರಿಣಾಮದಿಂದ ಹಲವಾರು ಕೇತು ಈ ರಾಶಿಯವರು ಬಹಳ ನೊಂದಿದ್ದಾರೆ ಕೇತುವು ಆತ ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುವಂಥ ಗ್ರಹ ಆಗಿದ್ದಾನೆ ಹಾಗಾಗಿ ಈಗಾಗಲೇ ತಿಂಗಳಾನುಗಟ್ಟಲೆಯಿಂದ ಅಲ್ಲೇ ಇದ್ದಂತಹ ಕೇತು ಈ ಕಾಲ ಅಲ್ಲೇ ಆತನ ಒಂದು ಸ್ಥಿರವಾಗಿ ಇರುವಂಥ ನಸ್ತನಕ್ಷತ್ರದಲ್ಲಿ ಇದ್ದಾನೆ ಹಾಗಾಗಿ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮ ಬರುತ್ತೆ ಹಿಂದೆ ಇದ್ದಂಥ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಗಂಭೀರವಾಗಿ ಮತ್ತೆ ಮರುಕಳಿಸುವಂಥದ್ದು ಅದು ತುಂಬ ಆಗಿ ಆಸ್ಪತ್ರೆ ಸೇರುವಂಥ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಪ್ರಮುಖಗಳು ಕೆಲವರಿಗೆ ಬರ್ಬೋದು ಇದ್ದಕ್ಕಿದ್ದಂತೆ ಆಯಾಸ ಆಗುವಂಥದ್ದು ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು ಅಥವಾ ಹಠಾತ್ತಾಗಿ ಕುಸಿದು ಬೀಳುವಂಥ ಸಾಧ್ಯತೆ ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲದೆ ಈ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಯಿಂದ ಮತ್ತು ಮನಸ್ಸಿನ ಮೇಲೆ ಅಡ್ಡ ಮತ್ತು ಮಾನಸಿಕವಾಗಿ ಸೊ ಆಘಾತಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಒಂದು ಎಚ್ಚರಿಕೆ ಬೇಕು ಯಾರಾದರೂ ಕನ್ಯಾರಾಶಿಯವರಿಗೆ ಹಿಂದೆ ಯಾರಾದರೂ ಅನಾರೋಗ್ಯದ ಹಿಸ್ಟ್ರಿ ಇದ್ದರೆ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಬೇಕು ಹೀಗೆ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಸೂಕ್ತವಾದ ಚಿಕಿತ್ಸೆ ಅಥವಾ ಔಷಧೋಪಚಾರ ಇತ್ಯಾದಿ ಚೆನ್ನಾಗಿ ಮಾಡಬೇಕಾಗತ್ತೆ ಅದೇ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಚಾರದ ಸ್ವಲ್ಪ ಈ ಗಂಡ ಹೆಂಡಿತ ರಿಲೇಷನ್ ಅಥವಾ ತಂದೆ ಮಕ್ಕಳ ರಿಲೇಷನ್ ಅಥವಾ ಮನೆಯಲ್ಲಿ ಬಾಂಧವ್ಯದ ರಿಲೇಷನ್ ಬಗ್ಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಏನಾದರೂ ಒಂದು ಕುತ್ತುಗಳು ತೊಂದರೆಗಳು ಬರುವಂಥದ್ದು ಕೆಲವರ ಉದ್ಯೋಗಕ್ಕೆ ತೊಂದರೆಗಳು ಬರುವಂಥದ್ದು ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುತ್ತೆ ನಿರೀಕ್ಷಿತ ಖರ್ಚುಗಳು ಉದಾಹರಣೆಗೆ ಆಸ್ಪತ್ರೆ ಖರ್ಚು ಇದೆಲ್ಲ ಅನಿರೀಕ್ಷಿತ ಅವೆಲ್ಲ ಕೆಲವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಸ್ಪತ್ರೆ ಖರ್ಚು ಬರ್ಬೋದು ಅನ್ಎಸ್ಪೆಕ್ಟೆಡ್ ಏನಾದರೂ ರಿಪೇರ್ ಯಂತ್ರ ಹಣ ಕೆಟ್ಟೋಗಿ ಅದಕ್ಕೆ ಅನಿರೀಕ್ಷಿತ ಖರ್ಚು ಬರ್ಬೋದು ಇದಾದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಳಾಗುತ್ತೆ ಹಣಕಾಸಿನ ಒಂದು ಆದಾಯ ಕಾರ್ಡ್ ಕೊರತೆ ಒಂದು ಖರ್ಚುಗಳು ಹೆಚ್ಚಳ ಆಗುವಂಥದ್ದು ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಹಾಗೆ ಈಗ ಬೇರೆ ಬೇರೆ ರೀತಿಯ ಈ ಅನಾರೋಗ್ಯಗಳು ಅಂದರೆ ಕಣ್ಣು ಕಿವಿ ಮೂಗು ಗಂಟಲು ಇಲ್ಲ ಹಲ್ಲು ಹಲ್ಲುಡಾವು ಇತ್ಯಾದಿ ಶಿರೋಭಾಗದ ಆವೇಗಳೇನಾದರೂ ತೊಂದರೆಗಳು ಬರುವುದು ಇನ್ನು ಕೆಲವರಿಗೆ ಈ ಮೂತ್ರಕೋಶ ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟ ಆ ಕಿಡ್ನಿ ಸ್ಟೋನು ಯೂರಿನರಿ ಇನ್ಫೆಕ್ಷನ್ ಇತ್ಯಾದಿ ಕೆಲವರಿಗೆ ಕಾಣಿಸ್ಬೋದಾಗಿದೆ ಹಾಗಾಗಿ ಆ ಒಂದು ಯಾವುದೇ ರೀತಿ ಇನ್ಫೆಕ್ಷನ್ಗಳು ಅಥವಾ ನಂಜುಗಳು ಅಥವಾ ಬರುವಂಥ ಸಾಂಕ್ರಾಮಿಕಗಳಲ್ಲಿ ಯಾವುದೇ ಒಂದು ತೊಂದರೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಮನ ಧನದ ಒಂದು ಸಮತೋಲನ ಕಾಯ್ಕೊಳ್ಬೇಕು ತನು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನಸ್ಸು ಮತ್ತು ನರಳಿಕೆ ವಿಚಾರ ಧನ ಅಂದರೆ ಹಣಕಾಸಿನ ವಿಚಾರ ಮೂರರಲ್ಲೂ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಗುರುಬಲದ ಒಂದು ರಕ್ಷಣೆ ಇದೆ ನಮಗೆ ಹಾಗಾಗಿ ತುಂಬ ಆತಂಕ ಪಡಬೇಕಾಗಿಲ್ಲ ಗುರುಬಲದ ಒಂದು ರಕ್ಷಣೆ ಇರೋ ಕಾರಣ ತುಂಬ ಹೆಚ್ಚಿನ ಆಗಲಿಕ್ಕಿಲ್ಲ ಆದರೆ ಗ್ರಹಣದ ಅಡ್ಡ ಪರಿಣಾಮ ಅಂತ ನಿಮ್ಮ ಮೇಲೆ ನೇರವಾಗಿ ಅಂದರೆ ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ತಿಲ್ಲ ಕೆಲವೊಂದು ರಾಶಿಗೆ ಸ್ವಲ್ಪ ಆಗಿ ಬರುತ್ತೆ ಅವಾಗಲೇ ಹೇಳಿದ್ದೇನೆ ಕೆಲವೊಂದು ರಾಶಿಗೆ ಮಿಶ್ರ ಫಲ ಅಂತ ಮಿಶ್ರ ಫಲ ಅಂದರೆ ಅದು ಸ್ವಲ್ಪ ಆಗಿ ಬರುವಂಥದ್ದು ಇದು ಡೈರೆಕ್ಟ್ ಅಂದರೆ ನಿಮಗೆ ನೇರವಾಗಿ ನಿಮ್ಮ ಮೇಲೆ ಪರಿಣಾಮ ಆಗುವಂಥದ್ದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಈ ಗ್ರಹಣದ ಒಂದು ಕಾಲದಲ್ಲಿ ನೀವು ನಿಮ್ಮ ಅನುಸಾರ ಯಾವುದೇ ರೀತಿಯ ದೇವತಾ ಭಕ್ತಿ ಮಾಡಿ ಕೊನೆಗೆ ಹೇಳುವಂಥ ಕೆಲವೊಂದು ಬೇರೆ ಬೇರೆ ರೀತಿಯ ದೇವರ ಮಂತ್ರ ಶ್ಲೋಕ ಅಥವಾ ಗ್ರಹಣಕ್ಕೆ ಸಂಬಂಧಿತವಾದ ಆ ಪ್ರಾರ್ಥನಾ ಶ್ಲೋಕ ಇವೆಲ್ಲ ಯಾವುದನ್ನು ಹೇಳ್ಬೋದಾಗಿದೆ ಆಸಕ್ತಿ ಇದ್ದರೆ ಗ್ರಹಣದ ಬಳಿಕ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಸಹ ಮಾಡ್ಬೋದು ಗ್ರಹಣದ ಮುನ್ನ ದಿನ ನೀವು ಈ ನವಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ಧಾನ್ಯಗಳನ್ನು ಅಥವಾ ಗೋಧಿ ಮತ್ತು ಇನ್ನಿತರ ಈ ಹುರುಳಿ ಕಾಳು ಗೋಧಿ ಗೋಧಿ ಅಂದರೆ ಚಂದ್ರನಿಗೆ ಸಂಬಂಧ ಸೂರ್ಯನಿಗೆ ಸಂಬಂಧಪಟ್ಟ ಸೂರ್ಯಗ್ರಹಣ ಆಗ್ಬಿಟ್ಟು ಗೋಧಿ ಅಥವಾ ಗೋಧಿ ಹಿಟ್ಟು ತರ್ಬೋದು ಇನ್ನು ಅಲ್ಲಿ ಕೇತುವು ಗ್ರಹಣ ಆಗುತ್ತೆ ಅಲ್ಲಿ ವಿಶೇಷವಾಗಿ ಹುರುಳಿ ಕಾಳು ಅಥವಾ ಹುರುಳಿಗೆ ಸಂಬಂಧಪಟ್ಟ ಯಾವುದೇ ಧಾನ್ಯಗಳನ್ನು ತಂದುಕೊಂಡು ಅದನ್ನು ತಂದಿಟ್ಟುಕೊಂಡು ಆಮೇಲೆ ಮನ ಧನ್ಯವನ್ನು ಕೊಡೋದು ಈ ರೀತಿ ಕ್ರಮಗಳನ್ನು ಮಾಡ್ಬೋದು ಕೊನೆಗಾದ್ರ ವಿಚಾರನ ಮತ್ತೊಮ್ಮೆ ವಿಶೇಷವಾಗಿ ಹೇಳ್ತಾನೆ ಹಾಗೆ ಕನ್ಯಾ ರಾಶಿಯವರು ಇವೆಲ್ಲವೂ ಗಮನಿಸಬೇಕಾಗತ್ತೆ ಮುಂದೆ ತುಲಾರಾಶಿ ತುಲಾರಾಶಿಗೆ ಸಹ ಹಾಗೆ ನಿಮ್ಮ ಒಂದು ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ ಅಲ್ಲಿ ನಿಮ್ಮ ರಾಶಿಯಿಂದ ಬರುವಂಥ ಅಲ್ಲಿ ಹಾಕಿದಾಗ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ ಕನ್ಯಾ ರಾಶಿಯಿಂದ ನಿಮ್ಮ ರಾಶಿ ದ್ವಿತೀಯ ಸ್ಥಾನ ಹಾಗೆ ದುರ್ದ್ವಾದಶ ದೋಷ ಅಂತ ಹೇಳ್ತಾರೆ ಎರಡು ಹನ್ನೆರಡರ ಒಂದು ಪರಿಣಾಮ ಎರಡು ಹನ್ನೆರಡರ ಪರಿಣಾಮದಲ್ಲಿ ನೀವು ಇದ್ದೀರಾ ಹಾಗಾಗಿ ಆ ದ್ವಿಧ್ವೇಷದ ದೋಷದಲ್ಲಿರುವ ಕಾರಣ ನಿಮ್ಮ ಮೇಲೆ ಸಹ ನೇರ ಪರಿಣಾಮ ಖಂಡಿತ ಇರುತ್ತೆ ತುಲ ರಾಶಿಗಳಿಗೆ ಈ ಗ್ರಹಣದ ನೇರ ಪರಿಣಾಮ ಇರುವ ಕಾರಣ ಅಲ್ಲಿ ಆಗಲಿ ಚಂದ್ರನಾಗಲಿ ಕೇತು ಆಗಲಿ ಬುಧನಾಗಲಿ ಈ ನಾಲ್ಕು ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂತಹ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ವಿರುದ್ಧ ಪರಿಣಾಮಗಳಾಗುತ್ತೆ ಗ್ರಹಣದ ಬಳಿಕ ಸುಮಾರು ನಲವತ್ತೈದು ಇರುವಂಥ ಅವಧಿಯಲ್ಲಿ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು ಇದ್ದಕ್ಕೆ ಅಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಡಲ್ ಆಗುವಂಥದ್ದು ಸ್ವಂತ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲ ಆತಂಕ ಬರುವಂಥದ್ದು ಅಥವಾ ಉದ್ಯೋಗಿಗಳಿದ್ರೆ ಎಂಪ್ಲಾಯಿಗಳಿದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ನೆಲ್ಲ ತೊಂದರೆಗಳು ಬರೋದು ಎಂಪ್ಲಾಯಿಗಳ ಕೆಳಗೆ ಆ ಒಂದು ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಅಥವಾ ನಿಮ್ಮ ಮೇಲೆ ಅಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ಗಳು ಬರುವಂಥದ್ದು ಏನು ಈ ಕಾಲದಲ್ಲಿ ತುಂಬ ವೈಫಲ್ಯಗಳು ಅಂದರೆ ಇಲ್ಲಿ ಹೋದರೂ ಫೇಲಿಯರ್ ಆಗುತ್ತೆ ನೀವು ಏನು ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗುವಂಥದ್ದು ಹಾಗೆಯೇ ಇನ್ನು ಕೆಲವೊಬ್ಬರಿಗೆ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಅನಾ ಅನಾವಶ್ಯಕ ನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಕೂಡಿಟ್ಟ ಹಣವನ್ನು ಈಗ ನೀರಿನಂತೆ ಬೇರೆ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಹ ಏರುಪೇರಾಗುವಂಥದ್ದು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವುಗಳು ಕಾಣಿಸುವಂಥದ್ದು ಇನ್ನು ಕೆಲವರಿಗೆ ಕೆಲವೊಂದು ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಸಹ ಬರ್ಬೋದಾಗಿದೆ ಗಂಭೀರ ಸಮಸ್ಯೆ ಅಂದರೆ ವಿಶೇಷವಾಗಿ ಲಿವರು ಕಿಡ್ನಿ ಹಾರ್ಟು ಲಂಗ್ಸ್ ಅಂತ ಹೇಳ್ತೀವಿ ಆರ್ಗನ್ಗಳು ಅಂದರೆ ಅವಯವಗಳು ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ಒಂದು ಫೇಲಿಯರ್ಗಳು ತೊಂದರೆಗಳೆಲ್ಲ ಬರುವಂಥ ಸಾಧ್ಯತೆ ಹಾಗಾಗಿ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚು ಬೇಕಾಗುತ್ತೆ ಹಣಕಾಸಿನ ಬಗ್ಗೆ ಒಂದು ಗಮನ ಬೇಕು ಜೊತೆಗೆ ಯಾವುದೇ ರೀತಿ ನಿಮ್ಮ ವೃದ್ಯೋಗ ಆಗಲಿ ವೃತ್ತಿ ಆಗಲಿ ಅದರಲ್ಲಿ ಸ್ವಲ್ಪ ರಿಸ್ಕ್ ಎಲ್ಲ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ತುಂಬ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ಸಾಲ ಪಡೆಯೋದಾಗಲಿ ಅಥವಾ ಯಾವುದೇ ಒಂದು ರಿಸ್ಕ್ ತೆಗೆದುಕೊಂಡು ಮಾಡುವಂಥ ಕೆಲಸಗಳನ್ನು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಪರಿಣತರ ಒಂದು ಅಥವಾ ಎಕ್ಸ್ಪರ್ಟ್ಗಳ ಅಡ್ವೈಸ್ ಅದರ ಸಲಹೆಯನ್ನು ಪಡೆದುಕೊಂಡು ಮಾಡಬೇಕಾಗುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಒಂದು ಗ್ರಹಣದ ಅಡ್ಡ ಪರಿಣಾಮ ತುಂಬ ಒಂದು ಭೀಕರವಾಗಿ ಗಂಭೀರವಾಗಿ ಇರುತ್ತಂದರೆ ಕನ್ಯಾ ಮತ್ತು ತುಲಾರಾಶಿಯವರಿಗೆ ತುಂಬ ಒಂದು ನೇರವಾದ ಪರಿಣಾಮ ಇರುವ ಕಾರಣ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಈ ಕಾಲದಲ್ಲಿ ಬೇಕಾಗುತ್ತೆ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಪರಿಹಾರ ಮಾರ್ಗ ದಾನ ಧರ್ಮದ ಮಾರ್ಗವನ್ನು ಅನುಸರಿಸಬೇಕಾಗಿ ತುಲಾರಾಶಿಯವರು ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಸ್ವಲ್ಪ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು ಈ ಗ್ರಹಣದಿಂದ ಉತ್ತಮ ಪ್ರಣಾವ ಪಡುವಂಥ ಮೂರನೇ ರಾಶಿ ಆಗಲೇ ಹೇಳಿದ್ದೇನೆ ಮೇಷರಾಶಿ ರಾಶಿ ಎರಡು ರಾಶಿಗಳಿಗೆ ತುಂಬ ಒಳ್ಳೆಯದು ಅಂತೇಳಿ ಈಗ ಗ್ರಹಣದಿಂದ ಸ್ವಲ್ಪ ಒಳ್ಳೇದು ಪಡುವಂಥ ಮೂರನೇ ರಾಶಿಯಲ್ಲಿ ವೃಶ್ಚಿಕ ರಾಶಿಯಾಗಿರುತ್ತೆ ಅಲ್ಲಿ ಇರುವಂಥ ರವಿಯ ಸ್ಥಾನ ಚಂದ್ರನ ಸ್ಥಾನ ಕೇತುವಿನ ಸ್ಥಾನ ಬುಧನ ಸ್ಥಾನ ಎಲ್ಲವೂ ನಿಮಗೆ ಲಾಭದಾಯಕವಾಗಿದೆ ಅಲ್ಲಿ ಗಮನಿಸ್ಕೊಳ್ಳಿ ಆಗಲೇ ಹೇಳಿದ್ದೇನೆ ಯಾವುದೋ ಒಂದು ಕೆಟ್ಟ ಘಟನೆ ಅಥವಾ ಏನಾದರೂ ಒಂದು ತೊಂದರೆಗಳಾದಾಗ ಅಲ್ಲಿ ಒಂದು ಒಂಬತ್ತು ಜನರಿಗೆ ತೊಂದರೆ ಆದಾಗ ಒಂದು ಇನ್ನೊಂದು ಹತ್ತನೇ ಜನ ಒಂದು ಹತ್ತನೇ ವ್ಯಕ್ತಿಗೆ ಲಾಭ ಆಗ್ಬೋದು ಅಂತ ಆ ಒಂದು ಉದಾಹರಣೆಯನ್ನು ಹೇಳಿದ ನಾನು ಹಾಗಾಗಿ ಇಲ್ಲಿ ಅಂತಹ ಒಂದು ಇಬ್ಬರ ಜಗಳ ಮೂರನೇ ಲಾಭ ಅಂತ ಏನೋ ಹೇಳ್ತಾರೆ ಗಾದೆ ಮಾತು ಮಾತುಸಿದೆ ಹಾಗಾಗಿ ಇಲ್ಲಿ ಇಬ್ಬರ ಜಗಳ ಆ ಒಂದು ರಾಹು ಮತ್ತು ಕೇತು ಮತ್ತು ರವಿಯ ಒಂದು ಕಾಲದಲ್ಲಿ ಇಲ್ಲಿ ಲಾಭ ಪಡೆಯುವಂಥ ರಾಶಿ ವೃಶ್ಚಿಕ ರಾಶಿಯ ಒಂದಾಗಿದೆ ನಿಮಗೆ ಆ ನಾಲ್ಕು ಗ್ರಹಗಳು ಲಾಭ ಸ್ಥಾನದಲ್ಲಿದ್ದಾವೆ ಲಾಭ ಸ್ಥಾನದಲ್ಲಿರುವ ಕಾರಣ ನಿಮಗೆ ಅಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಆಗೋದಿಲ್ಲ ಅಲ್ಲೆಲ್ಲವೂ ನಿಮಗೆ ಆಗಿದ್ದೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಗ್ರಹಣದ ಬಳಿಕ ಹೆಚ್ಚು ಒಂದು ಲಾಭವನ್ನು ಸುಖವನ್ನು ಪಡೆಯುವಂಥ ರಾಶಿಯಾಗಿರುತ್ತೆ ಅನಿರೀಕ್ಷಿತ ಲಾಭ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆಯಾಗುವಂಥದ್ದು ವಿಶೇಷವಾಗಿ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನಷ್ಟು ಈಗ ಪ್ರಸಿದ್ಧಿ ಬರುವಂಥದ್ದು ಪ್ರಾಮುಖ್ಯತೆ ಬರುವಂಥದ್ದು ನಿಮ್ಮ ನಿಮ್ಮ ಒಂದು ಒಂದು ಸ್ಥಾನಮಾನಗಳು ಹೆಚ್ಚಳ ಸರ್ಕಾರಿ ಹುದ್ದೆಯಲ್ಲಿರುವಾಗೆ ಅವರ ಹುದ್ದೆಯಲ್ಲಿ ಬಡ್ತಿ ಬರುವಂಥದ್ದು ಕೆಲವರಿಗೆ ಪ್ರಮೋಷನ್ಗಳಾಗುವಂಥದ್ದು ಅದರ ಜೊತೆಗೆ ನಿಮ್ಮ ಒಂದು ಹಿಂದೆ ಮಾಡಿದಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಇರ್ಬೋದು ಯಾವುದೇ ರೀತಿ ಹೂಡಿಕೆ ಇರ್ಬೋದು ಅದೀಗ ತುಂಬ ದ್ವಿಗುಣಗೊಂಡು ನಿಮಗೆ ಇನ್ನಷ್ಟು ಲಾಭ ಆದಾಯ ಬರುವಂಥದ್ದು ಶೇರು ಮಾರ್ಕೆಟ್ ಇನ್ನಿತರ ಜಾಲಸ ಪ್ರಮ ಉತ್ತಮ ಪ್ರಭಾವಗಳು ಬರುವಂಥದ್ದು ಇನ್ನು ಕೆಲವರಿಗೆ ಈ ಭೋಗ ಸಾಮಗ್ರಿಗಳು ಅಥವಾ ಇನ್ನಿತ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ ಭೂಮಿ ಕೊಳ್ಳುವಂಥ ಅವಕಾಶ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಯುವಕರಿಗೆ ಸಾಗೆ ವೃಶ್ಚಿಕ ರಾಶಿಯವರಿಗೆ ಅವರೊಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಬಹುಮಾನ ಸನ್ಮಾನಗಳು ಬರ್ಬೋದು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದೇಶದಲ್ಲಿ ಸಾಧನೆ ಮಾಡುವಂಥ ಅವಕಾಶ ವಿದೇಶದಲ್ಲಿ ಉದ್ಯೋಗ ವಿದೇಶ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದರೆ ಆಮೋದ ರಫ್ತು ವ್ಯವಹಾರದಲ್ಲಿರುವಂಥ ವಿದೇಶ ಆಮೋದ ರಫ್ತು ವ್ಯವಹಾರದಲ್ಲಿ ಅವರಿಗೆ ತುಂಬ ಒಂದು ಡಬಲ್ ಇನ್ಕಮ್ಗಳು ಬರುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ವೃಶ್ಚಿಕ ರಾಶಿಯವರು ಎಲ್ಲ ವರ್ಗದವರು ಸ್ತ್ರೀ ಪುರುಷ ಬೆದಲದ ಎಲ್ಲರಿಗೂ ಈ ಲಾಭಗಳು ಬರ್ತವೆ ಅದೇ ರೀತಿ ಮಹಿಳೆಯರು ಗ್ರಹಣರಿಗೆ ಸಹ ಈಗ ವೃಶ್ಚಿಕ ಗ್ರಹಣದ ಬಳಿಕ ಸ್ವಲ್ಪ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ಮನೆಯಲ್ಲಿ ಫಿಕ್ಸ್ ಆಗುವಂಥದ್ದು ಮದುವೆ ಮಂಜಿ ಗೃಹ ಪ್ರವೇಶ ಆದಿತ್ಯಗಳಾಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ಕೃಷಿಯಲ್ಲಿ ಮಾಡಿ ಲಾಭ ಬರುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಗ್ರಹಣದ ಬಳಿಕ ನೀವು ಪಡೆಯಲಿದ್ದೀರಾ ನಿಮಗೆ ಅಂದುಕೊಂಡಂಥ ಹಲವಾರು ಕೆಲಸಗಳು ಈಗ ಬೇಗ ಬೇಗ ಕನಸುಗಳು ನನಸಾಗುವಂಥ ಯೋಗ ಈ ಗ್ರಹಣದ ಬಳಿಕ ನಲವತ್ತೈದು ದಿನಗಳೇ ಅನುಭವಕ್ಕೆ ಬರ್ಬೋದಾಗಿದೆ ಆಸಕ್ತಿ ಇದ್ದರೆ ನೀವು ಸಹ ಈ ಕಡೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕವನ್ನು ಪಠನೆ ಮಾಡ್ಬೋದು ವೃಶ್ಚಿಕ ರಾಶಿಯವರು ಮುಂದೆ ಧನುಸು ರಾಶಿ ಧನುಸು ರಾಶಿ ಸಹ ಹಾಗೆ ಇಲ್ಲಿ ಒಂದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು ಗ್ರಹಣದಿಂದ ಉತ್ತಮ ಲಾಭ ಪಡೆಯುವಂಥ ನಾಲ್ಕನೇ ರಾಶಿಯಲ್ಲಿ ಧನುರಾಶಿ ಸೇರುತ್ತೆ ಅಲ್ಲಿ ನಿಮ್ಮ ನಾಲ್ಕು ಗ್ರಹಗಳು ನಿಮಗೆ ಕರ್ಮಸ್ಥಾನದಲ್ಲಿರ್ತವೆ ಅಂದರೆ ಹತ್ತರ ಸ್ಥಾನ ಅಂತ ಹೇಳ್ತಾರೆ ಆ ಕರ್ಮಸ್ಥಾನದಲ್ಲಿ ರವಿ ಚಂದ್ರ ಕೇತು ಒಬ್ಬದಾಗಲಿ ಯಾರು ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಉದಾಹರಣೆಗೆ ಅಲ್ಲಿ ಕೇತುವೆ ನಾನು ಆಗಲಿದೆ ಕೇತುವೆ ಇಸ್ ಕಿಂಗ್ ಅಂತ ಹೇಳಲಿ ಕೇತುವೆ ಹಬ್ಬ ಈಗ ಕ ನಾಯಕನಾಗಿದ್ದಾನೆ ಹಾಗಾಗಿ ವೃಶ್ಚಿಕ ರಾಶಿಗೂ ಲಾಭದಲ್ಲಿ ಕೊಡ್ತಾನೆ ಇಲ್ಲಿ ಧನುರಾಶಿಯವರಿಗೆ ಆತನು ಕರ್ಮಸ್ಥಾನದಲ್ಲಿ ಲಾಭವನ್ನು ಕಲ್ ಕೊಡ್ತಾನೆ ಹಾಗಾಗಿ ಈ ವಿಶೇಷವಾದ ಕಾಲದಲ್ಲಿ ಧನುರಾಶಿಯವರಿಗೆ ಗ್ರಹಣದ ಬಳಿಕ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ರಾಜಕೀಯ ಮೂಲ ಅಥವಾ ಸರ್ಕಾರಿ ಮೂಲದಲ್ಲೆಲ್ಲ ಇದ್ದವರೊಂದಿಗೆ ಅವರವರ ಕೆಲವು ವೃತ್ತಿಯಲ್ಲಿ ವ್ಯಾ ಉದ್ಯೋಗದಲ್ಲಿ ಉನ್ನತಿ ಬರುತ್ತೆ ಬಡ್ತಿ ಸಿಗುವಂಥದ್ದು ಕೆಲವರಿಗೆ ಅಧಿಕಾರ ಸಿಗುವಂಥದ್ದು ಸ್ಥಾನಮಾನ ಸಿಗುವಂಥದ್ದು ಅನಿರೀಕ್ಷಿತವಾಗಿ ಯಾವುದ್ರ ನಿಮಗೆ ಹೆಚ್ಚಿನ ಒಂದು ಭಾಳ ಒಂದು ಜನ ಬೆಂಬಲ ಧನ ಬೆಂಬಲ ಬರುವಂಥದ್ದು ಅಲ್ಲದೆ ಅನೇಕ ರೀತಿಯ ಒಂದು ಬಂಧುಗಳ ಮಿತ್ರರ ಒಂದು ಒಡನಾಟ ಹೆಚ್ಚಳಾಗುತ್ತೆ ಸಾಮಾಜಿಕವಾಗಿ ನಿಮ್ಗೆ ಹೆಚ್ಚು ಪ್ರಾಮುಖ್ಯತೆ ಬರುತ್ತೆ ಅಥವಾ ಯಾವುದೇ ರೀತಿಯ ಈ ಸೆಲೆಬ್ರಿಟಿಗಳು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ರಂಗದಲ್ಲಿರುವಂಥ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರುವಂಥದ್ದು ಹೊಸ ಅವಕಾಶಗಳು ಬರುವಂಥದ್ದು ಧನುರಾಶಿಯವರು ಯಾರ್ಯಾರು ಈ ಒಂದು ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ಜಾಲತಾಣಗಳಲ್ಲಿ ಇದೆಲ್ಲ ಇದ್ದರೆ ಅವರಿಗೆ ಬೇಗ ರಾತ್ರಿ ಬೆಳಗಾದ್ರೆ ಓವರ್ ಓವರ್ನೈಟ್ ಆಗಿ ಕೆಲವರು ತುಂಬ ಫೇಮಸ್ ಆಗುವಂಥ ಅಂಥ ಒಂದು ಅವಕಾಶಗಳು ಅವರಿಗೆ ಫೇಮಸ್ ಆಗುವಂಥ ಅವಕಾಶಗಳು ಬರುತ್ತವೆ ಜೊತೆಗೆ ನೀವು ಯಾವುದೇ ಮಾಡಿದಂಥ ಹೂಡಿಕೆಗೆ ಈಗ ಸ್ವಲ್ಪ ಹೆಚ್ಚಿನ ಒಂದು ಅದು ಪ್ರತಿಫಲ ಬರುವಂಥದ್ದು ಶೇರು ಮಾರುಕಟ್ಟೆ ಅಥವಾ ಇನ್ನಿತರ ಮಾರುಕಟ್ಟೆ ನಿಮಗೆ ಹೆಚ್ಚಿನ ಒಂದು ಆದಾಯ ಬರುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ನಿಮಗೆ ಕಂಡು ಬರುವಂಥದ್ದು ಬಹಳ ಕಾಲದಿಂದ ಸಿಗದೇ ಇದ್ದಂಥ ನಿಮಗೆ ಬಡ್ತೀವಿ ನಾವು ಪ್ರಮೋಷನ್ ಈಗ ಬೇಗನೆ ಸಿಗುವಂಥದ್ದು ಇನ್ನು ಸ್ವಂತವಾಗಿ ಉದ್ಯಮ ಮಾಡೋರಿಗೆ ಅದನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ ಸ್ಟಾರ್ಟಪ್ ಮಾಡೋರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶ ವಿದ್ಯಾರ್ಥಿ ಸಾಧಕರಿಗೆ ಸಹ ಹೊಸ ಅವಕಾಶಗಳು ಯುವ ಜನಾಂಗರಿಗೆ ಕ್ರೀಡಾಪಟುಗಳಿಗೆ ಸಹ ಹೊಸ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ಪ್ರಸಿದ್ಧಿ ಅಥವಾ ನಿಮಗೆ ಜನಪ್ರಿಯತೆ ಸಿಗುವಂಥ ಅವಕಾಶಗಳು ಧನುರಾಶಿಯವರಿಗೆ ಈ ಗ್ರಹಣದ ಬಳಿಕ ಬರಲಿದೆ ಆರೋಗ್ಯ ಹಣಕಾಸು ಸಹ ಭಾಳ ಉತ್ತಮ ಇರುವಂಥದ್ದು ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಪ್ರಾರ್ಥನಾ ಶ್ಲೋಕ ನೀವು ಸಹ ಹೇಳ್ಬೋದಾಗಿ ಧನುರಾಶಿಯವರು ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇಲ್ಲಿ ಈ ಗ್ರಹಣದಿಂದ ಅಷ್ಟೇನೂ ಉತ್ತಮ ಪರಿಣಾಮ ಬರುವುದಿಲ್ಲ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ ಇಲ್ಲಿ ಇರುವಂಥ ಗ್ರಹಗಳ ಸ್ಥಿತಿ ನಿಮಗೆ ವ್ಯತಿರಿಕ್ತವಾಗಿದೆ ಉದಾಹರಣೆಗೆ ರವಿಯ ಸ್ಥಾನ ಚಂದ್ರನ ಸ್ಥಾನ ಕೇತುವಿನ ಸ್ಥಾನ ಬುಧನ ಸ್ಥಾನ ಎಲ್ಲವೂ ಅಲ್ಲಿ ನವಮದಲ್ಲಿ ಇರುವಂಥ ಕಾರಣ ಅವ್ಯಾವೋ ಸ್ಥಾನ ನಿಮಗೆ ಅಲ್ಲಿ ಲಾಭದಾಯಕವಾಗುವುದಿಲ್ಲ ಅಲ್ಲಿ ವಿಶೇಷವಾಗಿ ಕೇತುವಿನ ಒಂದು ಅಸ್ತಿತ್ವ ಗಮನಿಸಿದಾಗ ಅಲ್ಲಿ ನಿಮಗೆ ಆ ಕೇತು ಸಹ ನಿಮಗೆ ಅಲ್ಲಿ ಪೂರಕವಾಗಿರುವುದಿಲ್ಲ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ವೈರತ್ವಗಳು ಆಗುತ್ತೆ ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ ಆರೋಗ್ಯ ಹಣಕಾಸು ಅಷ್ಟೇನು ಅದರ ಮೇಲೆ ಡೈರೆಕ್ಟ್ ಏನು ಪರಿಣಾಮ ಬರೋದಿಲ್ಲ ಇಲ್ಲಿ ನಿಮ್ಮ ಪರ್ಸನಾಲಿಟಿ ಮೇಲೆ ಸ್ವಲ್ಪ ಮತ್ತೆ ರಿಲೇಷನ್ಶಿಪ್ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಶತ್ರುತ್ವಗಳು ಹೆಚ್ಚಳ ಆಗುತ್ತೆ ಈಗ ನಮಗೆ ಎಲ್ಲರೂ ಶತ್ರುಗಳಾಗ್ತಾರೆ ಅದಕ್ಕೆ ಸ್ವಲ್ಪ ಶನಿಯ ಪ್ರಭಾವ ಸಹ ಸ್ವಲ್ಪ ತುಪ್ಪ ಚುರಿದಂಗೆ ಆಗುತ್ತೆ ಶನಿ ಪ್ರಭಾವ ಬಂದಾಗ ಎಲ್ಲರೂ ಶತ್ರುತ್ವ ಅನುಭವ ಈಗಾಗಲೇ ಆಗಿರುತ್ತೆ ಈ ಮಕರಾಶಿಯವರಿಗೆ ಎಲ್ಲರೂ ಬಂಧುಗಳಾಗಲಿ ಮಿತ್ರರಾಗಲಿ ಅಥವಾ ನಿಮ್ಮ ಜೊತೆಗಾರಾಗಲಿ ಸೌಧ್ಯಗಳು ಎಲ್ಲರೂ ನಿಮಗೆ ಒಂದು ಹಂತದಲ್ಲಿ ಶತ್ರುಗಳ ವಿರುದ್ಧವಾಗಿ ಆಗಿರ್ತಾರೆ ಸಡಹತೆ ಒಂದಲ್ಲ ಒಂದು ದಿನದಲ್ಲಿ ಆ ಒಂದು ಬೆಂಕಿಗೆ ಈಗ ಸ್ವಲ್ಪ ತುಪ್ಪಸಿರಿದಂಥ ಪರಿಣಾಮ ಅಂದರೆ ವೈರತ್ವ ಮತ್ತು ಶತ್ರುತ ಪರಿಣಾಮ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ನಿಮ್ಮ ವಿರುದ್ಧವಾಗಿ ಸಂಚು ಮಾತು ನಿಮ್ಮ ವಿರೋಧವಾಗಿ ಅವಮಾನಕರ ಮಾತಾಡುವಂಥದ್ದು ನಿಮ್ಮ ಅಥವಾ ಮುಂದೆ ಒಂದು ಹಿಂದೆ ಬೇರೆ ಮಾತನ್ನು ಆಡುವಂಥದ್ದು ನಿಮ್ಮ ಸ್ವಂತದವರೇ ನಿಮಗೆ ವಿರೋಧ ಆಗುವಂಥದ್ದು ಗಂಡ ಹೆಣ್ಣಿಗೆ ಹೆಂಡತಿ ವಿರೋಧ ಅಥವಾ ಹೆಂಡತಿಗೆ ಗಂಡ ವಿರೋಧ ಆಗುವಂಥದ್ದು ತಂದೆಗೆ ಮಕ್ಕಳ ವಿರೋಧ ಆಗುವಂಥ ಈ ರೀತಿ ಪರಿಣಾಮಗಳು ಮಕರ ರಾಶಿಯವರ ಮೇಲೆ ಈ ಗ್ರಹಣದ ಬಳಿಕ ಕಂಡು ಬರುತ್ತೆ ಅದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ತಾಳ್ಮೆ ವಹಿಸಬೇಕು ಆದರೆ ಎಲ್ಲ ಅವರು ವಿರೋಧ ಮಾಡಿದ್ರೆ ನೀವು ಸಹ ವಿರೋಧ ಮಾಡಿದರೆ ಅಲ್ಲಿ ಇನ್ನಷ್ಟು ಸಂಘರ್ಷಗಳು ಘರ್ಷಣೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಆ ಒಂದು ಪರಸ್ಪರವಾದ ವೈರುಧ್ಯವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ತಾಳ್ಮೆ ಅನ್ವಯಿಸಬೇಕು ಜೊತೆಗೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಸ್ವಲ್ಪ ಸಂಯ ಅನ್ವಯಿಸಬೇಕು ಅನಾವಶ್ಯಕವಾದ ಚರ್ಚೆ ಮಾಡೋದು ಅನಾವಶ್ಯಕ ವಾಗ್ವಾದ ಮಾಡೋದು ಅಥವಾ ಇನ್ನಿತರನ್ನು ಹೀಯಾಳಿಸಿ ನಿಂದೆ ಮಾಡೋದು ಆ ವಿಚಾರಗಳಿಗೆ ಕೈ ಹಾಕಬೇಡಿ ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಅದೇ ರೀತಿ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನ ಸ್ವಲ್ಪ ದುರ್ಬಲತೆ ಹೆಚ್ಚಾಗುತ್ತೆ ಮನಸ್ಸು ಸ್ವಲ್ಪ ವೀಕ್ನೆಸ್ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಸ್ವಲ್ಪ ಸಂಯಮದು ತಾಳ್ಮೆ ಕಡಿಮೆ ಆಗಿ ಸಿಟ್ಟು ಜಾಸ್ತಿ ಆಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ ಹತಾಶೆ ನಿರಾಶೆಗಳು ಹೆಚ್ಚಳಾಗುತ್ತವೆ ಆದರೆ ಒಂದಕ್ಕೊಂದು ಲಿಂಕ್ ಇದೆ ಯಾವುದು ನಮಗೆ ಒಂದು ಸ್ವಲ್ಪ ಒಂದು ಹವಾಮಾನ ಸಿಟ್ಟು ಬರುತ್ತೆ ನಷ್ಟ ಆದಾಗಲೂ ಸಿಟ್ಟು ಬರುತ್ತೆ ಕಷ್ಟ ಬಂದಾಗಲೂ ಸಿಟ್ಟು ಬರುತ್ತೆ ಅರೀತಿ ಅಂತಹ ಒಂದು ಚೈನ್ ಲಿಂಕ್ ಥರ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ ಜೊತೆಗೆ ನಿಮಗೆ ದೈಹಿಕವಾಗಿ ಸ್ವಲ್ಪ ವೀಕ್ನೆಸ್ ಏನೋ ರೋಗ ಅಂತ ಏನು ಬರಲಿಕ್ಕಿಲ್ಲ ಆದರೆ ಜೈ ದೈಹಿಕವಾಗಿ ಸ್ವಲ್ಪ ವೀಕ್ನೆಸ್ ಫೀಲ್ ಆಗ್ಬೋದು ನಮ್ಮ ಇವಾಗ ಮನಸ್ಸು ಎಲ್ಲ ಚೆನ್ನಾಗಿ ಸುಸ್ಥಿತಿ ಇರಿದ್ರು ಅದು ನಮ್ಮ ದೇಹದ ಮೇಲೆ ಸಹ ಪರಿಣಾಮ ಬರುತ್ತೆ ಹಾಗೆ ದೇಹ ದೇಹದಲ್ಲಿ ಸ್ವಲ್ಪ ಆಯಾಸ ಸುಸ್ತವಾದಂಥ ಅನುಭವಗಳು ಬರ್ಬೋದಾಗಿದೆ ಹಾಗಾಗಿ ಮಕರ ರಾಶಿಯವರು ನಿಮ್ಮ ಒಂದು ವೈಯಕ್ತಿಕ ವಿಚಾರ ನಡವಳಿಕೆ ಮಾತು ಜೊತೆಗೆ ಬಾಂಧವ್ಯ ಇದರ ಬಗ್ಗೆ ತುಂಬ ಗಮನ ಇಟ್ಕೊಳ್ಬೇಕು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಅಥವಾ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಯಾವುದೇ ಮಂತ್ರ ಶ್ಲೋಕವನ್ನು ಹೇಳ್ಬೋದಾಗಿದೆ ಅದು ಆಸಕ್ತಿ ಇದ್ದರೆ ಯಾವುದೇ ರೀತಿಯ ದಾನ ಧರ್ಮಾವಳ ಸಹ ಮಕರ ರಾಶಿಯವರು ಒಂದೇ ಕುಂಭರಾಶಿ ಕುಂಭರಾಶಿಗೆ ಅಲ್ಲಿ ಸಾಮಾನ್ಯ ಏನು ಉತ್ತಮ ಫಲಗಳು ಕಂಡು ಬರ್ತಿಲ್ಲ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಅಷ್ಟಮದಲ್ಲಿದ್ದಾಗ ಎಲ್ಲ ಗ್ರಹಗಳಲ್ಲಿ ಯಾವುದೇ ಉತ್ತಮ ಫಲನ ಕೊಡೋದಿಲ್ಲ ಆಗಲಿ ಚಂದ್ರನಾಗಲಿ ಆಗಲಿ ಎಂಟು ರಾಷ್ಟ್ರ ಅಂದರೆ ಉತ್ತಮ ಫಲ ಕೊಡೋದಿಲ್ಲ ಬುಧನು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲನ ಎಂಟರಲ್ಲಿ ಕೊಡುವಂಥ ಸ್ಥಳದಲ್ಲಿರುತ್ತೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬರುವಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಈಗಾಗಲಿದ್ದಂಥ ಸಮಸ್ಯೆ ಉಲ್ಬಣ ಆಗ್ಬೋದು ಅಥವಾ ಹೊಸದಾಗಿ ಬಂದಂಥ ಯಾವುದೇ ಅನಾರೋಗ್ಯಗಳು ಸ್ವಲ್ಪ ತಲೆ ದೊರಬೋದು ಹಾಗಾಗಿ ನಿಮ್ಮ ಆಹಾರ ನೀರು ಇದರ ಬಗ್ಗೆ ಸ್ವಲ್ಪ ಗಮನ ಬೇಕು ಆಹಾರ ದೋಷದಿಂದ ನೀರಿನ ದೋಷದಿಂದ ಅಥವಾ ಹವಾಮಾನ ವ್ಯಾಪಾರದಿಂದ ನಿಮಗೆ ಆರೋಗ್ಯ ಬರ್ಬೋದು ಅಥವಾ ಯಾವುದೇ ರೀತಿಯ ಈ ಕಾಲ ಕಾಲಕ್ಕೆ ಬರುವಂಥ ಈ ವೈರಲ್ ಫೀವರ್ಗಳು ಇಂತಾದ ಸಾಂಕ್ರಾಮಿಕ ರೋಗ ಅಂತ ಇರ್ತದೆ ಅಂಥ ಸಾಂಕ್ರಾಮಿಕೆ ನಮಗೆ ತೊಂದರೆ ಕೊಡಬಹುದಾಗಿದೆ ಇನ್ನು ಈ ಕಾಲದಲ್ಲಿ ಆರೋಗ್ಯ ಬಿಟ್ಟರೆ ನಿಮಗೆ ಹಣಕಾಸಿನ ವಿಚಾರ ಅಷ್ಟು ಉತ್ತಮ ಇಲ್ಲ ಹಣಕಾಸಿಗೆ ಸಂಬಂಧಪಟ್ಟು ಖರ್ಚು ಜಾಸ್ತಿ ಆಗುತ್ತೆ ಅಥವಾ ಆದಾಯ ಕಡೆ ಕೊರತೆ ಆಗುತ್ತೆ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು ಹಾಗಾಗಿ ನಿಮ್ಮಲ್ಲಿರುವಂಥ ಹಣಕಾಸಿನ ಸ್ವಲ್ಪ ಎಚ್ಚರಿಕೆಯನ್ನು ನಿಭಾಯಿಸಬೇಕಾಗುತ್ತೆ ಸಾಲ ಮಾಡಿ ಅಂತ ನೀವು ಇನ್ನಷ್ಟು ತುಪ್ಪ ತಿನ್ನೋದಾಗಲಿ ಅಥವಾ ಇಲ್ಲಿ ಹೊಸ ಸಾಲಕ್ಕೆ ಹಣ ಸಾಲಕ್ಕೆ ಹಳೆ ಸಾಲ ತಿನ್ನಲಿಕ್ಕೆ ಹೊಸ ಸಾಲ ಮಾಡೋದಾಗಲಿ ಅಥವಾ ಸಾಲಗಳನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದ್ರಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಅಲ್ಲಿ ಹಣಕಾಸಿನ ಎಚ್ಚರ ಬೇಕು ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಜೊತೆಗೆ ಯಾವಾಗ ಈಗಾಗಲೇ ಒಂದು ಅನಾರೋಗ್ಯ ಸಮಸ್ಯೆ ಇದೆ ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಇರೋ ಶುಗರ್ ಇದ್ದಂಥವರು ಈ ಗ್ರಹಣದ ಒಂದು ಆಸುಪಾಸಿನ ಕಾಲದಲ್ಲಿ ತುಂಬ ಮುನ್ನೆಚ್ಚರಿಕೆ ಇರಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಡಿ ಅಥವಾ ಔಷಧ ಉಪಚಾರವನ್ನು ತಪ್ಪಿಸಿದಾಗಲಿ ಅಥವಾ ಕಾಲಕಾಲಕ್ಕೆ ಕೊಡುವಂಥ ಒಂದು ಯಾವುದೇ ರೀತಿ ನಿಮ್ಮ ಟ್ರೀಟ್ಮೆಂಟನ್ನು ತಪ್ಪಿಸಿದಾಗಲಿ ಮಾಡಲಿಕ್ಕೆ ಹೋಗಬೇಡಿ ಸೂಕ್ತವಾದ ಔಷಧೋಪಚಾರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ ಕುಂಭರಾಶಿ ಅಲ್ಲದೆ ಕೆಲವೊಬ್ಬರಿಗೆ ಈಗ ಆಪರೇಷನ್ ಅಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಏನಾದರೂ ಒಂದು ಸಣ್ಣ ಪುಟ್ಟ ಈಗ ಅದ್ದಂತಹ ತೊಂದರೆಗಳು ಜ ಗಂಭೀರವಾಗಿ ಆಪರೇಷನ್ ಆಗ್ಬೋದು ಇನ್ನು ಕೆಲವರಿಗೆ ಯಂತ್ರ ವಾಹನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ಸಂಭವಿಸಿದೆ ಹಾಗಾಗಿ ವಾಹನ ಚಾಲನೆ ಮತ್ತು ಯಂತ್ರ ವಾಹನಗಳನ್ನ ಚಾಲನೆ ಮಾಡೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಆರೋಗ್ಯ ಹಣಕಾಸು ನಿಮ್ಮ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಕುಂಭರಾಶಿಯವರಿಗೆ ಗ್ರಹಣದ ಆಸುಪಾಸಿನಲ್ಲಿ ಬೇಕಾಗುತ್ತೆ ಹಾಗಾಗಿ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಅಥವಾ ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗಿದೆ ಕುಂಭರಾಶಿಯವರು ಇನ್ನು ಕೊನೆಯದಾಗಿ ಮೀನರಾಶಿ ಮೀನು ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ನಡೆಯುವಂಥ ಗ್ರಹಣ ಆಗಲೇ ನಿಮಗೆ ಚಂದ್ರಗ್ರಹಣದ ನೇರ ಪರಿಣಾಮ ನಿಮ್ಮ ಮೇಲೆ ಆಗಿದೆ ರಾಹುಗ್ರಸ್ಥ ಗ್ರಹಣ ರಾಹು ನಿಮ್ಮ ರಾಶಿಲೊಂದು ಅಲ್ಲಿ ರಾಹು ಮತ್ತು ಕೇತುಗಳು ಪರಸ್ಪರ ಏಳನೇ ಇರ್ತಾರೆ ಹಾಗಾಗಿ ಇಲ್ಲಿ ಬರುವಂಥ ಸಪ್ತಮದ ಚಲನೆ ಸಮಸಪ್ತಮ ದೋಷ ಅಂತ ಹೇಳಿ ಆ ಸಮಸಪ್ತಮ ದೋಷದಲ್ಲಿ ನೀವು ಈಗ ಹಾಗಾಗಿ ಸಮಸಪ್ತಮದಲ್ಲಿ ಇರುವ ಕಾರಣ ನಿಮಗೆ ಇದರಿಂದ ಏನೂ ಉತ್ತಮ ಪರಿಣಾಮಗಳು ಬರೋದಿಲ್ಲ ಹೆಚ್ಚಿನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಬರ್ಬೋದಾಗಿದೆ ಅಲ್ಲಿ ರಾಹು ಕೇತುಗಳನ್ನು ವೈರುಧ್ಯ ನಿಮ್ಮ ಮೇಲೆ ಕಾಣ್ತಾ ಇದೆ ನಿಮಗೆ ರಾಹು ಆಗಲಿ ಕೇತುವಾಗಲಿ ಶನಿಯಾಗಲಿ ಯಾರೂ ನಿಮಗೆ ಈಗ ಉತ್ತಮವಾಗಿಲ್ಲ ನಿಮಗೆ ಸಹ ಅಷ್ಟೇ ಇರೋದಿಲ್ಲ ಹಾಗಾಗಿ ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ತಾನು ತನುಮಾನಧನ ಅಂದರೆ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದು ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ದಾನ ಅಂದರೆ ಹಣದ ಮೇಲೂ ಪರಿಣಾಮ ಬರ್ಬೋದು ಹಾಗಾಗಿ ಎಲ್ಲದರಲ್ಲೂ ನಿಮಗೆ ಸ್ವಲ್ಪ ಈಗ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೆಲವೊಬ್ಬರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ತಲೆದೊರ್ಬೋದು ಕೆಲವರಿಗೆ ಹೊಸದಾಗಿ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಣ್ಬೋದು ಜೀರ್ಣ ಸಮಸ್ಯೆ ಹೊಟ್ಟೆ ನೋವು ಸಮಸ್ಯೆ ಬರ್ಬೋದು ಇನ್ನು ಕೆಲವರಿಗೆ ಏನಾದರೂ ಈ ಕಿಡ್ನಿ ಲಿವರ್ ಮುಂತಾದ ಕೆಲವರಿಗೆ ಅವಯವಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ವ್ಯತಿರಿಕ್ತ ಪ್ರಭಾವಗಳು ಬರ್ಬೋದಾಗಿದೆ ಇನ್ನು ಕೆಲವರಿಗೆ ನಿದ್ರಾಹೀನತೆ ಅಂದರೆ ನಿದ್ದೆ ಬಾರದಿರೋಂಥ ಸಮಸ್ಯೆಗಳು ಬರೋದೋದು ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ಸ್ವಲ್ಪ ಉದಾಹರಣೆಗೆ ಗಂಡ ಹಂಡಿತ ರಿಲೇಷನ್ ತಂದೆ ಮಕ್ಕಳ ಮೇಲೆ ವ್ಯತ್ಯಾಸಗಳು ಬರುತ್ತೆ ಭಿನ್ನ ಜಗಳಗಳು ಆಗುವಂಥದ್ದು ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಈ ಮನೆಯ ಜೊತೆಗೂ ಅಥವಾ ರಿಲೇಷನ್ಶಿಪ್ಗೂ ಫ್ರೆಂಡ್ಸ್ಗಳ ಜೊತೆಗೂ ಹಣಕಾಸಿನ ಮೂಲಕವಾಗಿ ವಿವಾದಗಳು ಜಗಳಗಳು ಬರುವಂಥದ್ದು ಆಸ್ತಿ ವಿವಾದವಾದ ವಿವಾದಗಳಿಗೆ ಬಗೆಹರಿಯದೆ ಇನ್ನಷ್ಟು ಜಟಿಲ ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ನಿಮಗೆ ಇನ್ನಷ್ಟು ವಿಳಂಬಗಳಾಗುವಂಥದ್ದು ಅಲ್ಲಿ ಕೆಲವರಿಗೆ ಸೋಲು ಅಥವಾ ಅಪಜಯ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಎಲ್ಲ ವಿಚಾರದಲ್ಲಿ ಎಚ್ಚರಿಕೆ ಬೇಕು ಇನ್ನು ಕೆಲವರಿಗೆ ಈ ಕಾಲದಲ್ಲಿ ಕಳಂಕ ಅಥವಾ ಅವಮಾನ ಬರುತ್ತೆ ನಿಮ್ಮ ಮೇಲೆ ಅನೈತಿಕ ಒಂದು ಚಟುವಟಿಕೆ ಆರೋಪ ಆಗಲಿ ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ಒಂದು ತಪ್ಪಿನ ವಿಚಾರ ಈಗ ಒಂದು ಬಳಕೆಗೆ ಬರುವಂಥದ್ದು ಅಥವಾ ಸಾಮಾಜಿಕ ಜಾಲತಾಣ ಮಾಧ್ಯಮದ ಮೂಲಕ ನಿಮಗೆ ಕೆಲವೊಂದು ಅವಮಾನಕ ಘಟನೆ ಜೊತೆಗೆ ನಿಮ್ಮದೇ ಬಂಧುಗಳು ನಿಮ್ಮದೇ ಮಿತ್ರರು ನಿಮ್ಮ ಒಂದು ಯಾವುದೇ ಒಂದು ಹುಳುಕನ್ನು ಅದನ್ನು ಬಹಿರಂಗವಾಗಿ ಪ್ರಚಾರ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಆರೋಗ್ಯ ಮನಸ್ಥಿತಿ ನಡವಳಿಕೆ ಹಣಕಾಸು ಎಲ್ಲದರ ಮೇಲೂ ತುಂಬ ಒಂದು ಗಮನ ಬೇಕು ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಯಾವುದೇ ರೀತಿಯ ರಿಸ್ಕ್ ವಿಚಾರಕ್ಕೆ ಕೈ ಹಾಕಬಾರ್ದು ಇದಕ್ಕೆ ಯಾವುದೇ ರೀತಿಯ ನಿಮಗೆ ಗಂಭೀರ ಅಡ್ಡ ಪರಿಣಾಮ ಬರುವಂತಹ ಚಟುವಟಿಕೆಗಳಿಗೆ ಕೈ ಹಾಕಬಾರ್ದು ಕಾನೂನು ವಿರೋಧಿ ಅಥವಾ ಅನೈತಿಕತೆ ವಿಚಾರಗಳಿಗೆ ಕೈ ಹಾಕಿದರೆ ತಕ್ಷಣವಾಗಿ ಸಿಲುಕಿ ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ತುಂಬ ಎಚ್ಚರಿಕೆ ಇಲ್ಲಬೇಕು ಇನ್ನು ಹಲವರಿಗೆ ಬಂದಂಥ ಅವಕಾಶಗಳು ಜಸ್ಟ್ ಮಿಸ್ ಆಗುತ್ತೆ ಅಂದರೆ ಯಾವುದೇ ರೀತಿಯ ಅವಕಾಶಗಳಿರುವ ಉದ್ಯೋಗಕ್ಕೆ ಇರ್ಬೋದು ವ್ಯಾಪಾರಕ್ಕೆ ಇರ್ಬೋದು ಹಣಕಾಸಿಗೆ ಸಂಬಂಧ ಯಾವುದೇ ರೀತಿಯ ಚಾನ್ಸ್ಗಳು ಈಗ ಹತ್ತಿರ ಬಂದು ಮತ್ತೆ ಅದು ದೂರ ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಆ ಅವಕಾಶ ನಿಮಗೆ ಕೈ ತಪ್ಪುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲ ಸಾಧ್ಯತೆಗಳ ಕಾರಣ ಮೀನರಾಶಿಯವರು ಸ್ವಲ್ಪ ಗಣದ ಆಸ್ಪಾಸ್ನಲ್ಲಿ ಎಚ್ಚರಿಕೆ ಹೆಜ್ಜೆ ಬರಬೇಕು ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಸಂಬಂಧಿಸಿದ ಚಂದ್ರಗ್ರಹಣ ನಿಮಗೆ ಪರಿಣಾಮ ಬೀರಿದೆ ಈ ಗ್ರಹಣ ಸ್ವಲ್ಪ ಅಡ್ಡ ಪರಿಣಾಮ ಬೀರೋಂಥದ್ದು ಇರುತ್ತೆ ಹಾಗಾಗಿ ನೀವು ಈಗ ಹೇಳುವಂಥ ಈ ಶ್ಲೋಕವನ್ನಾಗಲಿ ಪ್ರಾರ್ಥನಾ ಮಾರ್ಗ ದಾನ ಧರ್ಮದ ಮಾರ್ಗ ಅನುಸರಿಸಬೇಕಾಗಿದೆ ಮೀನರಾಶಿಯವರು ಇಲ್ಲಿವರೆಗೆ ಈ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟು ಅಕ್ಟೋಬರ್ ಎರಡು ಅಥವಾ ಮಹಾಲಯ ಅಮಾವಾಸ್ಯ ದಿನ ಎಂಬಿಸುವಂಥ ಕಂಕಣ ಕೇತುಗ್ರಹಸ್ಥ ಸೂರ್ಯಗ್ರಹಣ ಅಥವಾ ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ನ ಒಂದು ಸಂಕ್ಷಿಪ್ತವಾದ ವಿವರನ್ನು ಹೇಳಿದ್ದೇನೆ ಇಲ್ಲಿ ಸಂಭವಿಸುವಂಥ ಫಲದಲ್ಲಿ ಕೆಲವೊಂದು ರಾಶಿಗೆ ತುಂಬ ಸಂಕಷ್ಟ ಫಲವು ಕೆಲವೊಂದು ರಾಶಿಗೆ ಸ್ವಲ್ಪ ಮಿಶ್ರ ಫಲವು ಕೆಲವೊಂದು ರಾಶಿಗೆ ಉತ್ತಮ ಫಲವು ವ್ಯಕ್ತವಾಗಿವೆ ಈ ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ಬಂದಂಥವ್ರು ಯಾರೂ ಆತಂಕ ಭಯಪಡಬೇಕಾಗಿಲ್ಲ ಪ್ರತಿಯೊಂದು ಗ್ರಹಣಗಳಿಗೆ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಹಿಂದೆ ಋಷಿಮನಗಳು ಒಂದು ಸರಳವಾದ ಪರಿಹಾರ ಮಾರ್ಗ ಸೂಚಿಸಿದ್ದಾರೆ ಸರಳವಾದ ಪರಿಹಾರ ಅಂದರೆ ವಿಶೇಷವಾದ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಅಥವಾ ದೇವತಾ ಸ್ಮರಣೆ ಮಾಡುವಂಥದ್ದು ಹಾಗಾಗಿ ಯಾರೂ ಇದನ್ನು ಆತಂಕ ಪಡಬೇಕಾಗಿಲ್ಲ ಆ ಗ್ರಹಣದ ದಿನದಂದಾಗಲಿ ಆ ಗ್ರಹಣ ದಿನ ಬೆಳಗ್ಗೆನೋ ಸಾಯಂಕಾಲನೋ ಅಥವಾ ರಾತ್ರಿ ಕಾಲದಲ್ಲಿ ಆಗುತ್ತೆ ಆ ಗ್ರಹಣ ಕಾಲ ನಮ್ಮ ದೇಶದಲ್ಲಿ ರಾತ್ರಿ ಒಂಬತ್ತು ಹದಿಮೂರರಿಂದ ಮಧ್ಯರಾತ್ರಿಯ ಬಳಿಕ ಮೂರು ಹದಿನೇಳುವರೆಗೆ ಇರುವಂಥ ಅವಧಿ ಆ ಕಾಲದಲ್ಲೂ ಆಗುತ್ತೆ ಅಥವಾ ಸಾಯಂಕಾಲ ಸೂರ್ಯಾಸ್ತದ ಬಳಿಕ ಆಗುತ್ತೆ ನೀವು ಯಾವುದೇ ರೀತಿಯ ದೇವರ ಧ್ಯಾನವನ್ನು ಮಾಡಿ ಅಲ್ಲಿ ನಾರಾಯಣರು ಭಕ್ತಿ ಮಂತ್ರರು ನಾರಾಯಣ ಭಕ್ ಸ್ಮರಣೆ ಮಾಡುವಂಥದ್ದು ಓಂ ನಮೋ ನಾರಾಯಣ ಓಂ ನಮೋ ಭಗತೆ ವಾಸುದೇವ ಅಥವಾ ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ನಮ ಅಂತಾದ ನಾರಾಯಣದ ವಿಷ್ಣುಗೆ ಸಂಬಂಧಪಟ್ಟ ಭಕ್ತಿ ಮಾಡಿದರೂ ಸಾಕಾಗುತ್ತೆ ಯಾರಿಗೆ ಶಿವನ ಮೇಲೆ ಭಕ್ತಿದ ಶಿವನ ಭಕ್ತರು ಇರ್ತಾರೆ ಅಂಥವರು ಶಿವನಿಗೆ ಸಂಬಂಧಪಟ್ಟ ಪಂಚಾಕ್ಷರ ಷಡಾಕ್ಷರ ಮಂತ್ರ ಹೇಳ್ಬೋದು ನಮಃ ಶಿವ ಮಂತ್ರ ಹೇಳ್ಬೋದು ಅಥವಾ ಓಂ ನಮಃ ಶಿವ ಮಂತ್ರ ಹೇಳ್ಬೋದು ಇನ್ನು ಯಾರಿಗೆ ಆ ಮಹಾಮೃತ್ಯುಂಜಯ ಮಂತ್ರದ ಮೇಲೆ ವಿಶೇಷವಾದ ನಂಬಿಕೆ ಆಸಕ್ತಿ ಇದೆ ಅಂತವರು ಆ ತ್ರಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನಂ ಉರ್ವಾರು ಬಂಧನ ಪ್ರತ್ಯುರ್ಮೋಕ್ಷಿ ಯಮ್ಮ ಅಮೃತ ಎಂಬಂತಹ ಮಹಾಮೃತ್ಯುಂಜಯವನ್ನು ಮೃತ್ಯುಂಜಯವನ್ನು ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ಹೇಳುತ್ತದ್ದು ನಮಃ ಶಿವ ಸಾಂಬಾ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶ ಯೋಗಿನಾಮ ಬತಹೇನಮ ಮುಂತಾದ ಮಂತ್ರಗಳು ಅಥವಾ ಯಾರಿಗೆ ವಿಶೇಷವಾಗಿ ಈ ಗಣೇಶನ ಭಕ್ತರು ಗಣೇಶನ ಸ್ತುತಿ ಸ್ತ್ರನ ಹೇಳ್ಬೋದು ಯಾರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಭಕ್ತಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಯಾಕಂದರೆ ಇಲ್ಲಿ ಕೇತುವಿಗೆ ಅಲ್ಲಿ ಸುಬ್ರಹ್ಮಣ್ಯ ಗಣೇಶ ಎರಡೂ ದೇವತೆಗಳು ಸಹ ಒಂದು ಕೇತುವಿನ ದೋಷ ನಿವಾರಣೆಗೆ ಸಮರ್ಥರಾಗಿದ್ದಾರೆ ಹಾಗಾಗಿ ಗಣೇಶನದು ಸುಬ್ರಹ್ಮಣ್ಯ ಶ್ಲೋಕ ಹೇಳ್ಬೋದು ಇನ್ನು ಯಾರಿಗೆ ವಿಶೇಷವಾಗಿ ಶಾಕ್ತ ಪಂಥದವರು ಅಂತ ಅರ್ಥ ಶಕ್ತಿ ದೇವತೆಗಳನ್ನು ಅಂದರೆ ಅಮ್ನವರು ಯಾವುದೇ ರೀತಿಯ ಅಮ್ನವರು ಅಥವಾ ದುರ್ಗಾದೇವಿನೋ ರಾಜರಾಜೇಶ್ವರನೋ ಅಥವಾ ಯಾವುದೇ ರೀತಿಯ ಅಮ್ನವರ ಶಕ್ತಿಯನ್ನು ಬಂತವರು ದೇವಿಗೆ ಸಂಬಂಧಪಟ್ಟ ಲಲಿತಾ ಸಹಸ್ರಾಮನೋ ಇನ್ನಾದ್ರೆ ಲಲಿತಾ ಅಷ್ಟೋತ್ರನೋ ದೇ ದುರ್ಗಾ ಸ್ತೋತ್ರನೋ ಇಂಥದ್ದನ್ನು ಶಕ್ತಿ ದೇವತೆಗಳ ಸ್ತೋತ್ರನ ನಂಬಿಕೆ ಮುಂದೆ ಓದ್ಬೋದು ಕಾಲಭೈರವೇಶ್ವರನ ಭಕ್ತರು ಕಾಲಭೈರವೇಶ್ವರನ ಸ್ತೋತ್ರನ ಓದಬಹುದಾಗಿದೆ ಇದು ಕೇತುಗ್ರಸ್ತಕರಣ ಕಾಲಭೈರವನಲ್ಲಿ ಆ ದೋಷ ನಿರ್ವಹಣೆಗೆ ಸಮರ್ಥನಾಗಿದ್ದಾನೆ ನರಸಿಂಹಸ್ವಾಮಿಯ ಭಕ್ತರು ನರಸಿಂಹಸ್ವಾಮಿಯ ಭಕ್ತಿಯ ಸ್ತೋತ್ರ ಹಾಗಾಗಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಈ ರೀತಿ ಯಾವುದೇ ರೀತಿಯ ದೇವತಾ ಶ್ಲೋಕನ ಸ್ತೋತ್ರನ ಪಠನೆ ಮಾಡೋದ್ರಿಂದ ಆ ಗ್ರಹಣಕ್ಕೆ ಸಂಬಂಧಿಸಿ ನಿಮಗೆ ಯಾವುದೇ ದೋಷಗಳು ಕಾಡೋದಿಲ್ಲ ಅಲ್ಲದೆ ಈ ಒಂದು ಸೂರ್ಯ ಗ್ರಹಣಕ್ಕೆ ಸಂಬಂಧಪಟ್ಟು ಮೂರು ಶ್ಲೋಕಗಳು ಹೇಳಿರ್ತವೆ ಅದು ವಿಶೇಷವಾಗಿ ಅಲ್ಲಿ ದೇವೇಂದ್ರನನ್ನು ಕುರಿತು ಪಾತ್ರ ಮಾಡುವುದು ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡುವುದು ಜೊತೆಗೆ ಆ ರುದ್ರನನ್ನು ಅಥವಾ ಮೃತ್ಯುಂಜಯನ ಕುರಿತು ಪ್ರಾರ್ಥನೆ ಮಾಡುವಂಥ ಶ್ಲೋಕಗಳು ಬರ್ತವೆ ಆ ಮೂರು ಶ್ಲೋಕಗಳನ್ನು ನೀವು ಕನಿಷ್ಠ ಪಕ್ಷ ಒಂದೊಂದನ್ನು ಐದೈದು ಬಾರಿ ರಿಪೀಟ್ ಮಾಡಿ ಹೇಳ್ಬೋದು ಅಥವಾ ಒಂದೊಂದನ್ನು ಹನ್ನೆರಡು ಬಾರಿ ರಿಪೀಟ್ ಮಾಡಿ ಹೇಳ್ಬೋದು ಅಥವಾ ಒಂದೊಂದನ್ನು ನೂರೆಂಟು ಬಾರಿ ಮಾಡಿಸಿ ಹೇಳ್ಬೋದು ಕನಿಷ್ಠ ಐದರಿಂದ ಆರಂಭಿಸಿ ಹಾಗಾಗಿ ಆ ಮೂರು ಶ್ಲೋಕಗಳನ್ನು ಈಗ ಹೇಳ್ತಿದ್ದೀನಿ ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕಗಳು ಬಹಳ ಸರಳವಾಗಿ ಅದನ್ನು ಪಠಣೆ ಮಾಡೋದು ಸಹ ಆಗಿರುತ್ತೆ ಯಾರಿಗೆ ತುಂಬ ಸಂಕಷ್ಟ ಫಲ ಅಂತ ಹೇಳಿದಿನಿ ಅಂತಹ ಸಂಕಷ್ಟ ರಾಶಿಯ ಉದಾಹರಣೆಗೆ ಕನ್ಯಾ ತುಲಾಗೆ ಮತ್ತು ಮೀನ ರಾಶಿಗೆ ಇವೆಲ್ಲ ಸ್ವಲ್ಪ ಸಂಕಷ್ಟ ಜಾಸ್ತಿ ಅಂತ ಹೇಳಿದ್ದೇನೆ ಅವರಲ್ಲ ಸ್ವಲ್ಪ ಈ ಶ್ಲೋಕವನ್ನು ನೀವು ಮೂರು ಬಾರಿಯೂ ಐದು ಬಾರಿನೋ ಅಥವಾ ನೂರೆಂಟು ಬಾರಿನೂ ಪಠನೆ ಮಾಡ್ಬೋದಾಗಿದೆ ಆ ಶ್ಲೋಕಗಳು ಈ ರೀತಿ ಬರುತ್ತೆ ಮೊದಲನೇದಾಗಿ ದೇವೇಂದ್ರನ ಕುರಿತು ಪ್ರಾರ್ಥನೆ ಯೋ ಸೌ ದೇವಃ ಆದಿತ್ಯಾನಾಂ ದೇವ ಆದಿತ್ಯ ಪ್ರಭುರ್ಮತಃ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಇದು ದೇವೇಂದ್ರನ ಕುರಿತು ಪ್ರಾರ್ಥನೆ ಮಾಡುತ್ತೆ ವಜ್ರ ಧರೋ ದೇವಂದರೆ ವಜ್ರ ಆಯುಧವನ್ನು ಧರಿಸಿದಂಥ ದೇವೇಂದ್ರನೇ ನನಗೆ ಬಂದಂಥ ಈ ಸೂರ್ಯಗ್ರಹಣದ ಗ್ರಹ ದೋಷವನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡುವಂಥದ್ದು ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ತೇನೆ ದೇವೇಂದ್ರನ ಕುರಿತು ಶ್ಲೋಕಗಳು ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ನಾಂ ಪ್ರಭುರ್ಮತಃ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ಸರಳವಾಗಿದೆ ಇದನ್ನೇ ನೀವು ಐದು ಬಾರಿನೋ ಅಥವಾ ಹನ್ನೆರಡು ಬಾರಿನೋ ಅಥವಾ ನೂರೆಂಟು ಬಾರೋ ನಿಮಗೆ ಇಷ್ಟ ಇದ್ದಷ್ಟು ಅದನ್ನು ಪಠನೆ ಮಾಡಿ ಇದರಿಂದ ಗೃಹದೋಷ ನಿವಾರಣೆ ಆಗುವಂಥ ದೇವದ ಶ್ಲೋಕ ಆಯಿತು ಇನ್ನು ನಮಗೆ ಯಾವುದೇ ಪ್ರಾಣಕ್ಕೆ ಅಥವಾ ಜೀವಕ್ಕೆ ಆರೋಗ್ಯಕ್ಕೆ ಅಪಾಯ ಬಾರದೇ ಇರಲಿ ಅಂತ ನಾವು ಅಲ್ಲಿ ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡೋದು ಮೊದಲನೇದು ದೇವೇಂದ್ರನಿಗೆ ಭಯ ನಿವಾರಣೆಗೆ ಆತನು ವಜ್ರಾಯ್ದು ಅಂದರೆ ಯಾವುದೇ ಭಯ ಇದ್ರೆ ವಜ್ರಾಯುಧ ಸದೃಶವಾಗಿ ಆತನ ನಮ್ಮ ಭಯ ನಿವಾರಣೆ ಮಾಡ್ತಾನೆ ಎರಡನೇದು ನಮ್ಮ ಈ ಆರೋಗ್ಯಕ್ಕೆ ಪ್ರಾಣಕ್ಕೆ ಯಾವುದೇ ಅಪಾಯಗಳು ಬರದೇ ಇರಲಿ ಅಂತ ನಾವು ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಯೋ ಸೌ ದಂಡ ಧರೋ ದೇವಃ ಯಮೋ ಮಹಿಷವಾಹನಃ ಸೂರ್ಯ ಗ್ರಹೋ ಪರಗೋಥ ಗೋಥ ಗ್ರಹ ಪೀಡಾಂ ದಂಡ ಧರೋ ದೇವ ಯಮೋ ಮಹಿಷವಾಸನ ಅಂದರೆ ಆ ದಂಡ ಇದನ್ನು ಧರಿಸುವಂಥ ಆ ಯಮಧರ್ಮರಾಯನೇ ಮಹಿಷವಾಹನವಾಗಿ ಕುಳಿತಿರುವಂಥ ಯಮಧರ್ಮನೇ ನನಗೆ ಈ ಗ್ರಹಣದ ಯಾವುದೇ ಪೀಡೆಗಳು ಬರಂತ ರಕ್ಷಣೆ ಕೊಡುವಂಥ ಪ್ರಾರ್ಥನೆ ಮಾಡುವಂಥದ್ದು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಯೋ ಸೌ ದಂಡ ಧರೋ ಯಮೋ ಮಹಿಷವಾಹನ ಸೂರ್ಯ ಗ್ರಹೋ ಪರ ಗ್ರಹ ಪೀಡಾಂ ವ್ಯಪೋಹತು ಇದನ್ನು ನೀವು ಕನಿಷ್ಠ ಪಕ್ಷ ಐದು ಬಾರಿನೋ ಹನ್ನೆರಡು ಬಾರಿನೋ ನೂರೆಂಟು ಬಾರಿ ರಿಪೀಟ್ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೇ ರೀತಿಯ ಭಯ ಅಥವಾ ಅಪಮೃತ್ಯು ಇತ್ಯಾದಿ ದೋಷಗಳು ಕಾಡೋದಿಲ್ಲ ಇನ್ನು ಕೊನೆಯದಾಗಿ ಆ ಒಂದು ಶೂಲಧಾರಿಯಾದಂಥ ಪಿನಾಕಪಾಣಿ ಅನಿಸಿದಂಥ ಒಂದು ರುದ್ರನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಅದರಿಂದ ನಮಗೆ ಯಾವುದೇ ರೀತಿಯ ಆದಿಭೌತಿಕ ಆದಿದೈವಿಕ ಅಥವಾ ಆದಿ ಆಧ್ಯಾತ್ಮಿಕ ಮುಂತಾದ ಯಾವುದೇ ದೋಷಗಳು ಗ್ರಹಣದಿಂದ ಬಾರದೇ ಇರಲಿ ಅಂದರೆ ಯಾವುದೇ ರೀತಿಯ ತಾಪತ್ರಗಳು ಬಾರದೇ ಇರಲಿ ಅಂಥೇಳಿ ನಾವು ಆ ರುದ್ರನ್ನು ಪ್ರಾರ್ಥನೆ ಮಾಡುವಂಥದ್ದು ಯೋ ಸೌ ಶೂಲ ದೇವಹಂ ಪಿನಾಕಿ ವೃಷವಾಹನ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಆ ರುದ್ರದೇವನ ಪ್ರಾರ್ಥನೆ ಮಾಡುವಂಥದ್ದು ಯೋಸೌ ಶೂಲ ದೊರೋ ದೇವ ಪಿನಾಕಿ ವೃಷವಾಹನ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಪಿನಾಕಪಾಣಿ ಹಾಗೂ ಅಂತ ಆ ರುದ್ರದೇವನೇ ಆ ಪಶುಪತಿನಾಥನೇ ನಮಗೆ ಗ್ರಹಣದಿಂದ ಈ ಯಾವ ಸೂರ್ಯ ಗ್ರಹಣದಿಂದ ಯಾವುದೇ ದೋಷಗಳು ಬಾರದೇ ಇರಲಿ ಯಾವುದೇ ರೀತಿಯ ತಾಪತ್ರೆಗಳು ತೊಂದರೆಗಳು ಬಾರದೇ ಇರಲಿ ಹಾಗಾಗಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಆ ರುದ್ರಾಜನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು ಹಾಗಾಗಿ ಈ ಗ್ರಹಣಕ್ಕೆ ಸಂಬಂಧಪಂಥ ವಜ್ರಾಜಧಾರಿ ಇಂದ್ರನ ಜೊತೆಗೆ ದಂಡಧಾರಿ ಅಂತ ಯಮಧರ್ಮನ್ನು ಜೊತೆಗೆ ಪಾಣಿ ಅಂತ ಆ ರುದ್ರನ್ನು ಪ್ರಾರ್ಥನೆ ಮಾಡಿದ ಈ ಮೂರು ಶ್ಲೋಕಗಳಿಂದ ಯಾವುದೇ ರಾಶಿ ಇರಲಿ ಗ್ರಹಣದ ದೋಷ ನಿಮಗೆ ಬರುವುದಿಲ್ಲ ಆ ರಾಶಿ ಈ ರಾಶಿ ಭೇದನದೆ ಎಲ್ಲ ರಾಶಿಯವರು ಈ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಯಾವುದೇ ಗ್ರಹಣ ದೋಷಗಳು ಕಾಡೋದಿಲ್ಲ ಆ ಗ್ರಹಣದ ಬಳಿಕ ಆಗುವಂಥ ಅಡ್ಡ ಪರಿಣಾಮ ಭೀಕರ ಪರಿಣಾಮ ಯಾವುದೇ ನಿಮಗೆ ಬರುವುದಿಲ್ಲ ದಾನ ಧರ್ಮದಲ್ಲಿ ವಿಶೇಷವಾಗಿ ನವಗ್ರಹಗಳ ಧಾನ್ಯವನ್ನು ಸಹ ಧಾನ್ಯವಾಗಿ ಕೊಡುವಂಥದ್ದು ಕೊಡ್ಬೋದು ಅದನ್ನು ಗ್ರಹಣದ ಮುಂಚಿನ ದಿವಸ ತಂದಿಟ್ಕೊಂಡು ನೀವು ಗ್ರಹಣದ ಮುಳಿ ಮುಗಿದ ಬಳಿಕ ಮಾರನೇ ದಿವಸ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಸೂರ್ಯ ಅಸ್ತಮ ಆಗುವ ನೆಕ್ಸ್ಟ್ ಡೇ ಆ ಸೂರ್ಯ ಅಸ್ತವ ಆಗೋ ಮುಂಚೆ ಕೊಡ್ಬೋದಾಗಿದೆ ಅಥವಾ ತಕ್ಷಣ ಯಾರಿಗೆ ಅವಾಗ ದೇವಾಲಯಗಳು ಅಥವಾ ಅಂಥ ಸ್ಥಳಗಳಿಗೆ ಹೋಗಲಿಕ್ಕೆ ಅವಶ್ಯಕ ಇಲ್ಲ ಒಂದು ವಾರದೊಳಗಾದರೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಲ್ಲೇ ವಿಶೇಷವಾಗಿ ನವಗ್ರಹ ಧಾನ್ಯವನ್ನು ತಂದು ಧಾನ ಕೊಡ್ಬೋದು ಜೊತೆಗೆ ಈಗಾರಿಗೆ ಎರಡೇ ಧಾನ್ಯಗಳಂದರೆ ವಿಶೇಷವಾಗಿ ಅಲ್ಲಿ ಜರು ಸೂರ್ಯಗ್ರಹಣ ಕೇತುಗ್ರಸ್ತ ಗ್ರಹಣ ಆಗುವುದರಿಂದ ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಧಾನ್ಯವಾದ ಗೋಧಿ ಕಾಳು ಅಥವಾ ಗೋಧಿ ಹಿಟ್ಟನ್ನು ನೀವು ತಂದು ಇಟ್ಕೊಳ್ಬೋದು ಜೊತೆಗೆ ಈ ಕೇತುವಿಗೆ ಸಂಬಂಧಪಟ್ಟ ಧಾನ್ಯವಾದ ಹುರುಳಿ ಕಾಳು ಹಾರ್ಸ್ ಕ್ರಮ ಅಂತ ಹೇಳ್ತೀವಿ ಅಂಥ ಒಂದು ಕುಳತ್ಥ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಆ ಕುಳತ್ಥ ಮತ್ತು ಆ ಗೋಧಿ ಆ ಒಂದು ಧಾನ್ಯವನ್ನು ತಂದುಕೊಂಡು ನೀವು ಆ ಒಂದು ಹುರುಳಿಕಾಳು ಮತ್ತು ಗೋಧಿಯ ಧಾನ್ಯವನ್ನು ನೀವು ಯೋಗ್ಯರಿಗೆ ದಾನವಾಗಿ ಕೊಡ್ಬೋದು ಅದನ್ನು ಬಡ ಬಗ್ಗರಿಗೆ ಕೊಡ್ಬೋದು ಅಥವಾ ಯಾವುದೇ ದೇವಾಲಯಗಳ ಅರ್ಚಕರಿಗೆ ಕೊಡ್ಬೋದು ವಿಶೇಷವಾಗಿ ಶಿವನ ದೇವಾಲಯ ಶಿವನ ದೇವಾಲಯ ಮಾಡುವಂಥ ಅರ್ಚನೆ ಮಾಡುವಂಥ ಅರ್ಚಕರಿಗೆ ಅದನ್ನು ನೀವು ದಾನವಾಗಿ ಕೊಡುವಂಥದ್ದು ಜೊತೆಗೆ ದಾನದ ಜೊತೆಗೆ ನಾನು ಆಗಲಿ ಯಾವಾಗಲೂ ಹೇಳ್ತೇನೆ ಅಂದರೆ ದಾನವನ್ನು ಬರೀ ಆ ಒಂದು ವಸ್ತು ಅಷ್ಟೇ ಕೊಡಬೇಡಿ ಅದರ ಜೊತೆಗೆ ಸದಕ್ಷಿಣ ತಾಂಬೂಲ ಸಹಿತವಾಗಿ ಸದಕ್ಷಿಣ ಅಂದರೆ ಅದರ ಜೊತೆಗೆ ಸ್ವಲ್ಪ ಕಾಸು ದಕ್ಷಿಣ ಕಾಸನ್ನು ಕೊಡುವಂಥದ್ದು ಜೊತೆಗೆ ತಾಂಬೂಲ ಅಂದರೆ ಫಲ ತಾಂಬೂಲವನ್ನು ಕೊಡುವಂಥದ್ದು ಒಂದು ಅದು ಬಾಳೆಹಣ್ಣು ತೆಂಗಿನಕಾಯಿ ಬಾಳೆಹಣ್ಣಿಟ್ಟು ಜೊತೆಗೆ ವೀಳ್ಯದೆಲೆ ಅಡಿಕೆ ಇತ್ಯನ್ನು ಸಫಲ ದಕ್ಷಿಣ ಸಹಿತವಾದ ತಾಂಬೂಲವನ್ನು ದಾನವಾಗಿ ಕೊಡುವಂಥದ್ದು ಹಾಗಾಗಿ ಆ ಒಂದು ದಾನವನ್ನು ಯೋಗ್ಯರಿಗೆ ದಾನವಾಗಿ ಕೊಡಬಹುದು ಅಥವಾ ಯಾವುದೇ ಸಂಸ್ಥೆಗಳಿರೋ ಉದಾಹರಣೆಗೆ ಅನಾಥರಿಗೆ ಪೋಷಣೆ ಮಾಡುವಂಥ ಸಂಸ್ಥೆ ಅಲ್ಲಿಗೆ ಈ ಗೋಧಿ ಗೋಧಿ ಹಿಟ್ಟಿನ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಲಿ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಹುರುಳಿ ಕಾಳನ್ನು ಅದನ್ನು ದಾನವಾಗಿ ಕೊಡುವಂಥದ್ದು ಅದು ಸಹ ಸಂಸ್ಥೆಗಳಿಗೆ ಕೊಡ್ಬೋದು ಅನ್ನದಾನ ಮಾಡುವಂಥ ದೇವಾಲಯಗಳು ಅಥವಾ ಈ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಲಿಸುವಂಥ ಆಶ್ರಯ ಸ್ಥಾನಗಳು ಅವೆಲ್ಲ ಇರ್ತವೆ ಆಶ್ರಮಗಳಿರ್ತವೆ ಅಂತಲ್ಲಿ ಅಂತ ಹೇಳಿ ಈ ದಾನವನ್ನು ಕೊಡ್ಬೋದಾಗಿದೆ ನವಗ್ರಹಗಳ ಒಂಬತ್ತು ಧಾನ್ಯವನ್ನು ಸಹ ಅನುಕೂಲದಿದ್ದರೂ ಆ ಒಂಬತ್ತು ಉಪಯೋಗಕ್ಕೆ ಯೋಗ್ಯವಾದಂಥ ಉತ್ತಮ ದರ್ಜೆ ದಾನವನ್ನು ಕೊಡ್ಬೋದಾಗಿದೆ ಅದೇ ರೀತಿ ಇದಲ್ಲದೆ ಬೇರೆ ಬೇರೆ ರೀತಿ ಅನ್ನದಾನ ನಡೆಸುವಂಥದ್ದು ವಿದ್ಯಾದ ನಡುವಂಥದ್ದು ವಸ್ತು ನಡೆಸುವ ಸಂಸ್ಥೆಗಳಿರ್ತವೆ ಅಥವಾ ಎರಡು ಕೆಲವರಿಗೆ ರೋಗಿಗಳ ಶುಶ್ರೂಷೆ ಮಾಡುವಂತಹ ಸ್ಥಳಗಳಿರುತ್ತೆ ಅಂತ ನೀವು ಯಾವುದೇ ರೀತಿಯ ಹಣಕಾಸಿನ ದಾನವನ್ನಾಗಿ ದಾನವನ್ನಾಗಿ ಕೊಡಬಹುದಾಗಿದೆ ಹಾಗಾಗಿ ಈ ದಾನ ಮಾರ್ಗ ಭಕ್ತಿ ಮಾರ್ಗ ಧರ್ಮ ಮಾರ್ಗದಲ್ಲಿ ಯಾವುದೇ ಮಾರ್ಗವನ್ನು ಅನುಸರಿಸಿ ಗ್ರಹಣ ದೋಷದಿಂದ ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ ಇನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ ಹಾಗಾಗಿ ಯಾವುದೇ ರೀತಿಯ ಆಚರಣೆ ಸೂತಕ ಬೇಕಾಗಿಲ್ಲ ಯಾವುದೇ ರೀತಿಯ ಉಪವಾಸ ವ್ರತ ನೀವೇ ಬೇಕಾಗಿಲ್ಲ ಕೇವಲ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದರೆ ಸಾಕಾಗುತ್ತೆ ಯಾರಿಗೆ ದೋಷ ಅಥವಾ ದೋಷ ಇಲ್ಲದಿದ್ದರೂ ಈ ದಿನ ಮಾಡುವಂಥ ನೀವು ದೈನಂದಿನ ಭಕ್ತಿಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗಿ ಸ್ವಲ್ಪ ಹೆಚ್ಚಳವಾದ ಭಕ್ತಿಯನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಯಾವುದೇ ರೀತಿಯ ಬಾಧೆಗಳು ತಟ್ಟುವುದಿಲ್ಲ ಮಹಾಲಯ ಅಮಾವಾಸ್ಯೆ ಭೀಕರ ಗ್ರಹಣದ ಬಗ್ಗೆ ಯಾವುದು ನೀವು ಚಿಂತಿತರಾಗಬೇಕಾಗಿಲ್ಲ ಆ ಭಗವತ್ ಕೃಪೆಯಿಂದ ನವಗ್ರಹ ಅನುಭವದಿಂದ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಯಶಸ್ತಿಗೆ ಬಳಸಿದ್ದಾಗಲಿ ಈ ಒಂದು ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ